ಒಂದು ಅಸಹ್ಯದ ರಾಜಕಾರಣಕ್ಕೆ ಇವತ್ತು ರಾಜ್ಯಸಭೆ ಸಾಕ್ಷಿಯಾಯಿತು. ತ್ರಿವಳಿ ತಲಾಖ್ ನಿಷೇಧಕ್ಕೆ ನಮ್ಮ ಬೆಂಬಲ ಇದೆ ಅಂತ ಮಾತನಾಡ್ತಾ ಇದ್ದ ಕಾಂಗ್ರೆಸ್ನವರು ರಾಜ್ಯಸಭೆಯಲ್ಲಿ ತ್ರಿವಳಿ ತಲಾಖ್ ನಿಷೇಧ ಕಾನೂನು ಪಾಸ್ ಆಗೋದಕ್ಕೆ ಬಿಡಲೇ ಇಲ್ಲ. ಒಂದು ವೇಳೆ ಈ ಕಾನೂನು ಪಾಸ್ ಆದರೆ ದೇಶದ ಮುಸ್ಲಿಂ ಸಮುದಾಯದ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತೆ ಅನ್ನೋ ಭಯ ಕಾಂಗ್ರೆಸ್ ಅನ್ನ ಕಾಡ್ತಾ ಇತ್ತ. ಅಂಥದ್ದೊಂದು ಪ್ರಶ್ನೆ ಸಹಜವಾಗೇ ಹೇಳುತ್ತೆ. ಅದರ ಜೊತೆಗೆ ಕಾಂಗ್ರೆಸ್ನ ಒಬ್ಬ ಸಂಸದರು ಇವತ್ತು ಪ್ರಶ್ನೆ ಮಾಡ್ತಾರೆ, ರಾಮ ಕೂಡ ಪತ್ನಿಯನ್ನ ಬಿಟ್ಟಿರಲಿಲ್ವಾ ಯಾರದೋ ಮಾತು ಕೇಳಿಕೊಂಡು ಅಂತ. ರಾಮ ನಡೆಸಿದಂತೆ, ಕೃಷ್ಣ ನಡೆಸಿದಂತೆ, ಮೊಹಮ್ಮದ್ ಪೈಗಂಬರ್ ಅಥವಾ ಯೇಸು ಕ್ರಿಸ್ತ ನಡೆಸಿದಂತೆ ಇವತ್ತಿನ ಕಾಲಮಾನದಲ್ಲಿ ಜೀವನ ನಡೆಸೋದಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದನ್ನ ಅವರಿಗೆ ತಿಳಿಸಿ ಹೇಳಬೇಕಾಗಿದೆ. ಅದರ ಜೊತೆಗೆ ತ್ರಿವಳಿ ತಲಾಖ್ ವಿಷಯದಲ್ಲಿ ಕಾಂಗ್ರೆಸ್ನ ನಿಲುವು ಏನು? ಇವತ್ತಿನ ಪ್ಯಾನಲ್ನಲ್ಲಿ ನಮ್ಮ ಜೊತೆಗೆ ಅಹಮ್ಮದ್, ಕಾಂಗ್ರೆಸ್ ವಕ್ತಾರರು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಫೀಜಾ ಖಾನ್, ಸಾಮಾಜಿಕ ಕಾರ್ಯಕರ್ತ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ಪ್ರಕಾಶ್, ಬಿಜೆಪಿ ವಕ್ತಾರರು, ಪ್ರಕಾಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಉಮರ್ ಶರೀಫ್, ಧಾರ್ಮಿಕ ಮುಖಂಡರು ನಮ್ಮ ಜೊತೆಗಿದ್ದಾರೆ, ಉಮರ್ ಶರೀಫ್ ಅವರ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಎಸ್ ಕೆ ಅಹಮ್ಮದ್ ಅವರ ರಿಯಾಕ್ಷನ್ ಬಹಳ ಇಂಪಾರ್ಟೆಂಟ್ ನಮಗೆ. ಏನ್ ನಿಮ್ಮ ಪಕ್ಷದ ಸ್ಟ್ಯಾಂಡ್ ಆದ್ರೂ ಏನು? ಒಂದು ಕಡೆ ತ್ರಿವಳಿ ತಲಾಖ್ ನಿಷೇಧ ಮಸೂದೆ ಜಾರಿಗೆ ಬರಬೇಕು ಅಂತೀರಿ, ಇನ್ನೊಂದು ಕಡೆ ಕಾನೂನು ಪಾಸ್ ಆಗೋ ದಿವಸ ಇನ್ನೇನು ನೆಪ ಇಟ್ಕೊಂಡು ಅಡ್ಡಿಪಡಿಸ್ತೀರಿ. ವಾಟ್ ಈಸ್ ಯುವರ್ ಇಂಟೆನ್ಷನ್? ಏನಾಗಿದೆ ಸರ್ ಇವತ್ತು, ಯಾಕೆ ಕಾನೂನು ಪಾಸ್ ಆಗಲಿಲ್ಲ? ಅಲ್ಲ, ಈಗ ಸರ್ಕಾರಕ್ಕೆ ಕೇಳಬೇಕಿದ್ನ ನೀವು. ಬಿಲ್ ಮಂಡಿಸಕ್ಕೆ ಬಿಡ್ಲಿಲ್ವಲ್ಲ ಸರ್. ಏನಾಗಿದೆ, ಎಲ್ಲಾಗಿದೆ? ಓ, ಮಂಡಿಸಕ್ಕೆ ಬಿಟ್ರಿ ನೀವು? ಎಲ್ಲಾಗಿದೆ ತಾವು ನೋಡಿ, ತಾವು ಮಾಹಿತಿ ತರಿಸ್ಕೊಂಡು ತಾವು ನೋಡಿ. ವೆಂಕಯ್ಯ ನಾಯ್ಡು ಅವ್ರ ಹೇಳಿಕೆ ಏನಿದೆ ತಾವು ನೋಡಿ. ಏನಂತ ಏನ್ ತಾವು ನೋಡ್ಬೇಕು ಸರ್? ಇವತ್ತು ಇವತ್ತು ಬಿಲ್ ಮಂಡನೆ ಆಗಬೇಕಾಗಿತ್ತೋ ಇಲ್ಲವೋ ರಾಜ್ಯಸಭೆಯಲ್ಲಿ? ಸರ್, ಖಂಡಿತವಾಗಿ ಬಿಲ್ ಮಂಡನೆ ಆಗಬೇಕಾಗಿತ್ತು. ಮಂಡನೆ ಆಗೋದಕ್ಕೆ ತೊಂದರೆ ಏನಾಗಿದೆ ಸರ್ಕಾರಕ್ಕೆ ಕೇಳ್ಬೇಕು ತಾವು. ರಾಜ್ಯಸಭೆಯಲ್ಲಿ ಗಲಾಟೆ ಮಾಡಿದವ್ರು ಯಾರು? ಗಲಾಟೆ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಪ್ರಶ್ನೆ ಬರೋದಿಲ್ಲ, ಮಂಡಿಸಬೇಕಾಗಿತ್ತು. ಅಮೆಂಡ್ಮೆಂಟ್ಗೆ ತಗೊಂಡೋಗಿರ್ತಕ್ಕಂಥವ್ರು ಯಾರು? ದಿಸ್ ಈಸ್ ದಿ ಥರ್ಡ್ ಅಮೆಂಡ್ಮೆಂಟ್. ನೀವು ಯಾವ ಡಿಮ್ಯಾಂಡ್ ಗಳನ್ನ ಇಟ್ಟಿದ್ರು ಆ ಡಿಮ್ಯಾಂಡ್ ಗಳನ್ನ ಮೀಟ್ ಮಾಡೋದಕ್ಕೆ ಥರ್ಡ್ ಅಮೆಂಡ್ಮೆಂಟ್ ನೋಡಿ, ಸಂಸದೀಯ ವ್ಯವಸ್ಥೆ ಇರತಕ್ಕಂಥದ್ದು, ಅದಕ್ಕೋಸ್ಕರ ಡಿಬೇಟ್ ಮಾಡೋದಕ್ಕೆ ಲಾ ಮೇಕಿಂಗ್ ಪ್ರಾಸೆಸ್ ನಲ್ಲಿ ಎಲ್ಲ ಸಂಸದೀಯರು ಪಾಲ್ಗೊಳ್ಬೇಕಾಗ್ತದೆ, ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗ್ತದೆ, ಇಫ್ ಇಟ್ ಈಸ್ ರಿಕ್ವೈರ್ಡ್ ಅಮೆಂಡ್ಮೆಂಟ್ಸ್ ಹೋಗ್ಬೇಕಾಗ್ತದೆ. ಇದು ಒಂದು ಅಂಶ. ಅಹಮದ್ ಅವರೇ, ನೀವು ಬಿಲ್ಲನ್ನ ನಿಮ್ಮ ಪಕ್ಷ ವೆರಿ ಸಿಂಪಲ್, ಮೈ ಕ್ವಶನ್ ಇಸ್ ಆಲ್ಸೋ ವೆರಿ ಸಿಂಪಲ್. ನಿಮ್ಮ ಪಕ್ಷ ತ್ರಿವಳಿ ತಲಾಖ್ ನಿಷೇಧದ ಪರವಾಗಿ ವಿರುದ್ಧವಾಗಿದೆಯೋ? ಅಲ್ಲ ಸರ್, ಇವತ್ತು ಪರವಾಗಿದೆಯೋ ವಿರುದ್ಧವಾಗಿದೆಯೋ? ನನ್ನ ಸಣ್ಣ ಪ್ರಶ್ನೆ ನನ್ನ ಬಿಜೆಪಿ ಮಿತ್ರರಿಗೆ, ವಾಟ್ ಪ್ರಿವೆಂಟೆಡ್ ಯು ಫ್ರಮ್ ಪ್ಲೇಸಿಂಗ್ ದಿ ಬಿಲ್ ಟುಡೇ ಬಿಫೋರ್ ದಿ ರಾಜ್ಯಸಭಾ? ಸರ್, ನಿಮ್ಮ ಸ್ಟ್ಯಾಂಡ್ ಹೇಳಿ ಸರ್. ಅಲ್ಲ, ಪರವಾಗಿದ್ರು ನಮ್ಮ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿ ಲೋಕಸಭೆನಲ್ಲಿ ಮಾಡಿದ್ದಾರೆ. ಮಾಡಿದ ನಂತರ ಅದನ್ನ ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ಹೋಗಿದೆ. ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಹೋದ ನಂತರ ಈಗ ಬಿಲ್ ತಿರ್ಗಾ ಬಂದಿದೆ. ವೈ ಇಟ್ ಹಸ್ ನಾಟ್ ಬಿನ್ ಪ್ಲೇಸ್ ಬಿಫೋರ್ ರಾಜ್ಯಸಭಾ? ನೀವೇನು ಹೇಳ್ತಾ ಇದ್ರಿ, ಕಾಂಗ್ರೆಸ್ನವರು ಅಪೋಸ್ ಮಾಡ್ತಾ ಇದ್ದಾರೆ ಅಂತೇಳಿ ಸುಳ್ಳು ವದಂತಿಗಳನ್ನ ಹಬ್ಬಿಸ್ಕೊಂಡು ರಾಜ್ಯಸಭೆಯ ಒಟ್ಟು ಸೀಟ್ಗಳೆಷ್ಟು, ನೀವು ಬಿಲ್ಲನ್ನ ಪಾಸ್ ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ಮೆಜಾರಿಟಿ ಎಷ್ಟು, ಎಷ್ಟು ಬೇಕು ಮೆಜಾರಿಟಿ, ಎಷ್ಟಿದೆ ಸೀಟು, ಬರ್ಲಿ ಮಾತಾಡೋಣ, ಚರ್ಚೆ ಮಾಡೋಣ. ಅವ್ರ ಹತ್ರ ಸೀಟ್ ಕಡಿಮೆ ಇದೆ. ಎಲ್ಲಿದೆ ಕಡಿಮೆ? ಎಲ್ಲಿದೆ ಎಲ್ಲಿದೆ ಕಡಿಮೆ? ಸರ್, ನನ್ನ ಪ್ರಶ್ನೆ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದೀರಿ? ನಾಟ್ ಅವಾಯ್ಡಿಂಗ್. ನೋಡಿ, ಬಹಳ ಇದ್ರ ಬಗ್ಗೆ ಬಹಳ ಚರ್ಚೆಗಳು ಲೋಕಸಭೆನಲ್ಲಿ ಆಗಿದೆ. ಆಯ್ತಾ, ಬಿಲ್ಗೆ ಸಂಬಂಧಪಟ್ಟಂತೆ ಇಲ್ಲಿರ್ತಕ್ಕಂಥ ಸೆಕ್ಷನ್ 3 ತಲಾಖ್ ಅಂತಕ್ಕಂಥ ಒಂದು ಡೆಫಿನೇಷನ್ಗೆ ಸಂಬಂಧಪಟ್ಟಂತೆ ಆಯಿತು. ಎಲ್ಲಾ ಮಸೂದೆಗಳಲ್ಲೂ ಕೂಡ ಚರ್ಚೆಗಳು ಆಗ್ತವೆ, ಮಸೂದೆಗಳನ್ನ ಅಂಗೀಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಆಗ್ತದೆ. ಇಲ್ಲಿ ನಾವು ಯಾವುದೇ ಹೆಣ್ಮಕ್ಳು, ನೋಡಿ, ತಲಾಖೆ ಬಿದ್ದತಕ್ಕಂಥದ್ದು ಒಂದು ಟ್ರಿಪಲ್. ಸರ್, ನಾನು ನೀವು ಬೆಂಬಲಿಸ್ತೀರೋ ಇಲ್ವೋ ಸರ್, ಐ ವಾಂಟ್ ಟು ಮೇಕ್ ಇಟ್ ಕ್ಲಿಯರ್. ಯಾಕೆ ಇಷ್ಟು ಉದ್ದ ಹೇಳ್ಬೇಕಾಯ್ತು ಅಂತ ಹೇಳಿದ್ರೆ, ಇದು ದೊಡ್ಡ ಪಾಪ. ಗುಡ್ಡ ಸುತ್ತಿ ಮೈಲಾರಕ್ಕೆ ಬರ್ತೀರಿ ತಾವು? ಗುಡ್ಡ ಸುತ್ತಿ ಮೈಲಾರಕ್ಕೆ ಬರ್ತೀರಿ ಯಾಕೆ ಅಂತ ಹೇಳಿದ್ರೆ, ಐ ಆಮ್ ಪುಟಿಂಗ್ ದಿ ಕ್ವಶನ್ ಟು ದಿ ಬಿಜೆಪಿ ಪೀಪಲ್, ವೈ ದೇ ಹ್ಯಾವ್ ನಾಟ್ ಪ್ಲೇಸ್ ದಿ ಬಿಲ್ ಬಿಫೋರ್ ದಿ ರಾಜ್ಯಸಭಾ? ಇಫ್ ರಿಯಲಿ ದೇ ವಾಂಟ್ ಟು ಪಾಸ್ ಎ ಬಿಲ್, ನಿಮಗೆ ಮೆಜಾರಿಟಿ ಇದೆ, 125 ಓಟ್ಗಳು ತಗೊಂಡಿದ್ದೀರಿ. ಇಲ್ಲ, ಮೊನ್ನೆ ನನ್ನೆ ಆಗಿರ್ತಕ್ಕಂಥ ಡೆಪ್ಯೂಟಿ ಚೇರ್ಮನ್ ಎಲೆಕ್ಷನ್ 125 ತಗೋತೀರಿ. ಈಗಿರ್ತಕ್ಕಂಥ ಸ್ಟ್ರೆಂತ್ ಪ್ರಕಾರ ನಿಮಗೆ ಬೇಕಾಗಿರ್ತಕ್ಕಂಥದ್ದು 123 250 2/3 ಮೆಜಾರಿಟಿ. ಯು ಕ್ಯಾನ್ ಪಾಸ್ ದಿ ಬಿಲ್ ಇನ್ ಸ್ಪೈಟ್ ಆಫ್ ದಟ್ ಯು ಆರ್ ನಾಟ್ ಪ್ಲೇಸಿಂಗ್ ದಿ ಬಿಲ್ ಬಿಫೋರ್ ದಿ ರಾಜ್ಯಸಭಾ, ಅಂಡ್ ಯು ವಾಂಟ್ ಟು ಮೇಕ್ ಅಲಿಗೇಷನ್ ಅಗೇನ್ಸ್ಟ್ ದಿ ಕಾಂಗ್ರೆಸ್. ಇಸ್ ಇಟ್ ದಿಸ್ ಪಾಲಿಟಿಕ್ಸ್?
ಮಾಡಿದ್ದು ನೀವು ಪ್ಲೇಸ್ ಮಾಡಿದ್ರು ಅನ್ನೋದು ಅಲಿಗೇಷನ್. ತ್ರಿವಳಿ ತಲಾಖ್ ವಿಷಯ ಬಿಜೆಪಿಯವರಿಗೆ ಬೇಕಾಗಿಲ್ಲ, ಕಾಂಗ್ರೆಸ್ನವರು ಆದ ನನ್ನ ಪ್ರಶ್ನೆನ ಅವ್ರು ಅವಾಯ್ಡ್ ಮಾಡಿದ್ರು, ನನ್ನ ಪ್ರಶ್ನೆನ ಅವಾಯ್ಡ್ ಮಾಡಿದ್ರು, ನನ್ನ ಪ್ರಶ್ನೆನ ಜಾರಿಕೊಂಡ್ರು, ನನ್ನ ಪ್ರಶ್ನೆನ ತಪ್ಪಿಸ್ಕೊಂಡ್ರು, ತಪ್ಪಿಸ್ಕೊಂಡ್ರು ನನ್ನ ಪ್ರಶ್ನೆಯಿಂದ. ನೋ ಅಹ್ಮದ್ ಅವರೇ, ನನ್ನ ಪ್ರಶ್ನೆನ ನೀವು ಅವಾಯ್ಡ್ ಮಾಡಿದ್ರು, ಜಾರಿಕೊಂಡ್ರಿ, ತಪ್ಪಿಸ್ಕೊಂಡ್ರಿ, ಸ್ಟಿಲ್ ಸ್ಟಿಲ್ ಫೈಲ್ ಇಲ್ಲ ಸರ್. ಸರ್ ಹೇಳಿ ಸರ್, ಎಸ್ ಅವ್ರು ನೋಡಿ, ತ್ರಿವಳಿ ತಲಾಖ್ ನಿಷೇಧ ಆಗಬೇಕು ಆಗಬಾರ್ದು? ಖಂಡಿತವಾಗಿ ಅಹ್ಮದ್ ಅವರೇ, ತ್ರಿವಳಿ ತಲಾಖ್ ನಿಷೇಧ ಆಗಬೇಕು ಆಗಬಾರ್ದು? ಖಂಡಿತವಾಗಿ ತ್ರಿವಳಿ ತಲಾಖ್ ಅಟ್ ಒನ್ ಗೋ ಇರ್ತಕ್ಕಂಥ ತಲಾಖ್, ತಲಾಖೆ ಬಿದ್ದತ್ ನೋಡಿ, ಕಾನೂನಿನ ಸೂಕ್ಷ್ಮ ವಿಚಾರ, ತಲಾಖೆ ಬಿದ್ದತ್ತನ್ನ ಸುಪ್ರೀಂ ಕೋರ್ಟ್ ನಿಷೇಧ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಮಾಡಿ ಅಂತ ಕೇಂದ್ರ ಸರ್ಕಾರ ಕೇಳಿದೆ. ಆ ತ್ರಿವಳಿ ಅಟ್ ಒನ್ ಗೋ ತಲಾಖನ್ನ ಇಸ್ಲಾಮನ್ನು ಕೂಡ ಒಪ್ಪಲ್ಲ. ಮುಗ್ದಾಯ್ತಲ್ಲ ಕತೆ, ಕಾಂಗ್ರೆಸ್ ಕೂಡ ಒಪ್ಪಲ್ಲ ಅದನ್ನ. ಬರ್ತೀರಿ ಕಾಂಗ್ರೆಸ್, ನೀವು ಅವಾಯ್ಡ್ ಮಾಡ್ತಾ ಇದೀರಿ. ಬಿಜೆಪಿ ಯಾಕೆ ಪ್ರೇಸ್ ಮಾಡಿಲ್ಲ ಇವತ್ತು? ನಿಮಗೆ ಬೇಕಾಗಿಲ್ಲ ಅಹ್ಮದ್ ಅವರ ಬರೀಕ್ಕೆ. ಅಹ್ಮದ್ ಅವರ ವಾದ, ಕಳೆದ ಬಾರಿ ರಾಜ್ಯಸಭಾ ಇವರು ಅಡ್ಡಿ ಮಾಡಿದ್ರು, ಕಾಂಗ್ರೆಸ್ ಅವರು ಅನೇಕ ಆಕ್ಷೇಪಗಳನ್ನು ತೆಗೆದ್ರು ಸರ್ಕಾರ. ಅವ್ರು ಏನು ಆಕ್ಷೇಪಗಳು? ಆಕ್ಷೇಪಗಳು ಲಾಜಿಕಲ್ ಆಗಿತ್ತು, ಅದನ್ನೆಲ್ಲ ಅವು ತಾರ್ಕಿಕವಾದ ಆಕ್ಷೇಪಗಳಾಗಿ ಅಕ್ಸೆಪ್ಟೆಡ್ ಗವರ್ಮೆಂಟ್. ಅದು ತಾರ್ಕಿಕವಾಗಿ ಇದ್ದಿದ್ದಕ್ಕೋಸ್ಕರನೇ ಆ ಬಂಧನದ ಕಾಯ್ದೆ ಇರ್ಬೋದು, ಮ್ಯಾಜಿಸ್ಟ್ರೇಟ್ ಮುಂದೆ ತಗೊಂಡೋಗುವಂತದ್ದು ಇರ್ಬೋದು, ಹಲವಾರು ಬದಲಾವಣೆಗಳನ್ನ ತಂದು ಯಾವ ವಿರೋಧ ಪಕ್ಷಗಳು ತಮ್ಮ ಆತಂಕವನ್ನ ವ್ಯಕ್ತಪಡಿಸಿದ್ರು ಆ ಎಲ್ಲ ವಿಚಾರಗಳಲ್ಲಿ ಬದಲಾವಣೆಗಳನ್ನ ತಂದು ಹೊಸದಾಗಿ ಅದನ್ನ ಮುಂದೆ ರಾಜ್ಯಸಭಾ ತರಕ್ಕೆ ಹೋದ್ರು. ಆದ್ರೆ ಇವರಿಗೆ, ಕಾಂಗ್ರೆಸ್ ಪಾರ್ಟಿಗೆ ಈ ಕಾಯ್ದೆಯನ್ನ ತರೋದಾಗ್ಲಿ ಅದನ್ನ ಅನುಮೋದನೆ ಮಾಡೋದಾಗ್ಲಿ ಬೇಕಾಗಿಲ್ದೇ ಇರೋದ್ರಿಂದ ಇವತ್ತು ಅನಗತ್ಯವಾಗಿ ರಾಫೇಲ್ ಡೀಲ್ ತೆಗೆದಿಟ್ಕೊಂಡು ಅದರ ಮೂಲಕ ಗಲಾಟೆ ಎಬ್ಬಿಸಿ ಸದನವನ್ನ ನಡೀದೇ ಇರುವಂತ ಒಂದು ಪರಿಸ್ಥಿತಿ ತಂದ್ರು. ಇವತ್ತು ವೆಂಕಯ್ಯನಾಯ್ಡು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಬಿಲ್ ಅನ್ನ ಮುಂದೆ ಇಡಕ್ಕೆ, ಸದನದ ಮುಂದೆ ಬರಕ್ಕೆ ನನ್ನ ದೇಶ ನೋಡಿದೆ, ನನ್ನ ಇಡೀ ದೇಶ ನೋಡಿದೆ. ರಾಜ್ಯಸಭೆಯಲ್ಲಿ ಅವ್ರಿಗೆ ಮೆಜಾರಿಟಿ ಇಲ್ಲ, ಇಲ್ಲ ದೇಶ ತಗೊಂಡಿದ್ದೀರಲ್ಲ, ಇಡೀ ದೇಶ ನೋಡಿರೋ ಸತ್ಯ ಅದು. ಬಿಲ್ ಯಾಕೆ ಮಂಡಿಸ್ಲಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದೆ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಮಂಡಿಸಬೇಕಾದಾಗ ಹೌಸ್ ಶುಡ್ ಬಿ ಇನ್ ದಿ ಆರ್ಡರ್. ಅಲ್ಲಿ ಗಲಾಟೆಗಳಾಗ್ತಿದ್ದಾಗ ಹೌಸ್ ಅಲ್ಲಿ ಮಂಡಿಸಕ್ಕೆ ಬಿಡೋದಿಲ್ಲ, ನಮ್ಗೆ 2/3 ಮೆಜಾರಿಟಿ ರಾಜ್ಯಸಭೆಯಲ್ಲಿ ಇಲ್ಲ. ಅಹ್ಮದ್ ಅವರು ಒಂದು ತಪ್ಪು ಮಾಡಿದ್ರು, 250ರಲ್ಲಿ ನಮ್ಗೆ 125 ಇದ್ರೆ ಅಂದ್ರೆ 50% ಆಯ್ತು. ದಟ್ ಡಜನ್ ಬಿಕಮ್ 2/3 ಮೆಜಾರಿಟಿ. ಹೌಸ್ ಇನ್ ಆರ್ಡರ್ ಇದ್ದಾಗ ಮಾತ್ರ ನೀವು ಈ ಒಂದು ಸಂವಿಧಾನದ ತಿದ್ದುಪಡಿ ಮಸೂದೆಯನ್ನ ಮಂಡಿಸಕ್ಕೆ ಸಾಧ್ಯ, ಮತ್ತೆ ಸಹಮತದಿಂದ ಮಾತ್ರ ಇದನ್ನು ತಗೊಂಡೋಗಕ್ಕೆ ಸಾಧ್ಯ ಹೊರತು ಬುಲ್ಡೋಸ್ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಅದರಿಂದ ವೆಂಕಯ್ಯನಾಯ್ಡು ಅವರು ಬಹಳ ಸ್ಪಷ್ಟವಾಗಿ ಹೇಳೋದು, ಸಹಮತವನ್ನ ಇನ್ನೂ ತರಕ್ ಸಾಧ್ಯವಾಗದೇ ಇರೋದ್ರಿಂದ ಈ ಬಿಲ್ ಅನ್ನು ಇವತ್ತು ಮಂಡಿಸಕ್ಕೆ ಆಗಲ್ಲ. ಯಾಕೆ ಸಹಮತ ಬಂದಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ತನ್ನ ಅಜೆಂಡಾದಿಂದ ಹಿಂದೆ ಸರಿಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಅಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇರೋದ್ರಿಂದ ಅದನ್ನ ರದ್ದು ಮಾಡದೇ ಇರೋದಕ್ಕೋಸ್ಕರ ಕುಂಟು ನೆಪಗಳನ್ನ ಹೇಳಿಕೊಂಡು ಸದನದಲ್ಲಿ ಗಲಾಟೆ ಎಬ್ಬಿಸಿ ಬಿಲ್ ಮಂಡನೆಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಎಲ್ಲಿ ತ್ರಿವಳಿ ತಲಾಖ್ ನಿಷೇಧ ಆಗ್ಬಿಟ್ರೆ ಮುಸ್ಲಿಂ ಸಮುದಾಯ ತನ್ನ ಮೇಲೆ ಸಿಟ್ಟಾಗುತ್ತೋ ಅನ್ನೋ ಭಯದಿಂದಾಗಿ ಆ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಬಿಡಲಿಲ್ಲ. ಇದು ಕೇಳಿ ಬರ್ತಾ ಇರುವಂಥ ಮಾತು ಒಪ್ಕೊಳ್ತೀರ? ಆಲ್ರೆಡಿ ಸುಪ್ರೀಂ ಕೋರ್ಟ್ ಅದನ್ನು ನಿಷೇಧ ಮಾಡಿದೆ, ಬ್ಯಾನ್ ಮಾಡಿದೆ, ಕಾನೂನು ಬರಬೇಕು, ನಿಷೇಧ ಆಗಿಬಿಟ್ಟಿದೆ. ಇವಾಗ ಕಾನೂನು ಬಂದ ನಂತರ ಏನಾಗುತ್ತೆ ಅಂತ ನಮ್ಮ ಪ್ರಶ್ನೆ ಇರೋದು. ಇವಾಗ ವೆರಿ ಕ್ಲಿಯರ್ಲಿ ವೆಂಕಯ್ಯ ನಾಯ್ಡು ಅವರು ಹೇಳಿದ್ದಾರೆ ಒಮ್ಮತವಿಲ್ಲ ಅಂತ. ದೇರ್ ಇಸ್ ನೋ ಕಾನ್ಸೆನ್ಸಸ್. ಯಾರಲ್ಲಿ ಕಾನ್ಸೆನ್ಸಸ್ ಇಲ್ಲ? ಅಲ್ಲಿ ಇರತಕ್ಕಂಥ ಬಿಜೆಪಿ ಥಿಂಕರ್ಸ್ ಒಳಗೂ ಕಾನ್ಸೆನ್ಸಸ್ ಇದೆಯಾ ಅಂತ ನಮ್ಗೆ ಪ್ರಶ್ನೆ ಇದೆ. ಯಾಕಂತ ಹೇಳ್ಕೊಳ್ತಿದ್ರೆ ಒಂದು ವಿಷಯ ಕೇಳ್ಕೊಳ್ಳಿ. ಇವಾಗ ಪ್ರಶ್ನೆ ಹೆಂಗೆ ಎಪ್ಸ್ತಾ ಇದಾರಂದ್ರೆ, ಒಬ್ಬ ಹೆಂಗಸನ್ನು ಅಂದ್ರೆ ಡಿವೋರ್ಸ್ ಮಾಡೋದನ್ನ ತಡೆ ಮಾಡೋದಕ್ಕೋಸ್ಕರ ನೀವು ಇದನ್ನು ನಿಷೇಧ ಮಾಡಬೇಕಂತ ಹೇಳ್ಕೊಳ್ತೀರಾ. ಅದರ ನಂತರ ಕ್ರಿಮಿನಲೈಸ್ ಮಾಡಿ ಆತನನ್ನು ಅಂದ್ರೆ ಗಂಡನನ್ನು ಜೈಲಿನಲ್ಲಿ 3 ವರ್ಷ ಕಾಲ ಅವನನ್ನು ಒಳಗೆ ಹಾಕಿದ್ರೆ ಮತ್ತೆ ಡಿವೋರ್ಸ್ ಅವಾಯ್ಡ್ ಮಾಡೋದ್ರಿಂದ ನಿಮ್ಗೆ ಏನಾಯ್ತು? ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಆಗಿಲ್ಲ. ಅಪ್ಡೇಟೆಡ್ ಪ್ರಾಬ್ಲಮ್ ಎಲ್ಲಿ ಸಾಲ್ವ್ ಆಗಿದೆ ಅಂದ್ರೆ, ಚೇಂಜ್ ಅಮೆಂಡ್ ಆಗಿರುವ ಬಿಲ್ ನಲ್ಲಿ ಆತನಿಗೆ ಜಾಮೀನು ಪಡೆಯುವಂತ ಅವಕಾಶ. ಓಕೆ ಓಕೆ, ಜಾಮೀನು ಪಡೆಯಬಹುದು ಅಂತ. ಗಂಡ ಹೆಂಡತಿ ಇಬ್ಬರು ಬಂದು ನನ್ನ ಗಂಡನಿಂದ ತಪ್ಪಾಗಿದೆ ಕ್ಷಮಿಸಿಬಿಡಿ ಅಂದ್ರೆ ರೀಕನ್ಸಿಲಿಯೇಷನ್ ಆಪ್ಷನ್ ಇರುವಂತ ಮಸೂದೆ. ಇವಾಗ ಯಾವುದೇ ಒಬ್ಬ ಗಂಡ ಜೈಲಿಗೆ ಹೋದ ನಂತರ ಅದು ಒಬ್ಬ ವೈಫ್ ನಿಂದ, ಅಂದ್ರೆ ಅವರ ವೈಫ್ ನಿಂದ ಜೈಲು ಹೋದ ನಂತರ ಮತ್ತೆ ಇನ್ನೊಂದ್ಸರಿ ಬಂದ್ಬಿಟ್ಟು ನಾನು ಅವ್ರ ಜೊತೆಗೆ ಜೀವನ ಮಾಡ್ತೀನಿ ಅಂತ ಎಷ್ಟು ಜನಕ್ಕೆ ಆ ಮನಸ್ಥಿತಿ ಬರುತ್ತೆ ನೋಡಿ. ಪ್ರಶ್ನೆ ಏನಂದ್ರೆ ಸೈಕೊಲಾಜಿಕಲಿ ನಾವು ಡೀಲ್ ಮಾಡಬೇಕಾಗಿದೆ ಅವನ ಪುರುಷತ್ವ. ಅವನ ನಾನು ಏನ್ ಗೊತ್ತಂದ್ರೆ, ಆ ಪುರುಷ ಅವನನ್ನ ಜೈಲಿಗೆ ಕಳಿಸುವ ಮೂಲಕ ಅವಮಾನ ಮಾಡಿರ್ತಾಳೆ. ಅದ್ರಿಂದ ಇವಾಗ ವಾಪಸ್ ಬದುಕೋದಕ್ಕೆ ಆಗೋದಿಲ್ಲ.
ನಾನು ಆ ಪ್ರಶ್ನೆ ಕ್ಲಿಯರ್ ಮಾಡಿದೆ ನಿಮಗೆ. ಅಮೆಂಡೆಡ್ ಬಿಲ್ ಅಲ್ಲಿ ಗಂಡ ಹೋಗಿ ಮ್ಯಾಜಿಸ್ಟ್ರೇಟ್ ಹತ್ರ ಜಾಮೀನನ್ನ ಪಡೆಯಬಹುದು. ಜಾಮೀನು ಪಡೆದ ನಂತರ ಹೋಗಿ ಹೆಂಡತಿ ಹತ್ರ ನಂದು ತಪ್ಪಾಗಿದೆ, ನನ್ನ ಕ್ಷಮಿಸು, ಬಾ ಮ್ಯಾಜಿಸ್ಟ್ರೇಟ್ ಹತ್ರ ಹೇಳು ಅಂತಂದ್ರೆ ಹೆಂಡತಿ ಬಂದು ಹೇಳಿದ್ರೆ ಕೇಸ್ ಬಿದ್ದು ಹೋಗುತ್ತೆ. ನಫೀಸಾ ಅವರೇ ಓಕೆ. ಅದಕ್ಕೋಸ್ಕರ ವಾಟ್ ಹೀ ಸೇಡ್ ಇಸ್ ರೈಟ್. ಎನಿ ಹಸ್ಬೆಂಡ್ ವಿಲ್ ಅಗ್ರಿ ಟು ಗೋ ಟು ದ ಮ್ಯಾಜಿಸ್ಟ್ರೇಟ್, ಮ್ಯಾಜಿಸ್ಟ್ರೇಟ್ ಹತ್ರ ಹೋಗ್ಬಿಟ್ಟು ಆಮೇಲೆ ಕ್ಷಮಿಸಿ ಅಂತ ಬಂದಿ, ಅದೇನ್ ಅಮೆಂಡ್ಮೆಂಟ್? ದಿಸ್ ಇಸ್ ಪೊಲಿಟಿಕ್ ಗಿಮಿಕ್. ಓಕೆ, ಯಾವ ಗಂಡನು ಮ್ಯಾಜಿಸ್ಟ್ರೇಟ್ ಹತ್ರ ಬಂದು ನನ್ನ ಕ್ಷಮಿಸಿ ಅಂತ ಕೇಳೋದಿಲ್ಲ, ಯಾಕಂದ್ರೆ ಆತನ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ. ದಿಸ್ ಇಸ್ ವಾಟ್ ಯು ವಾಂಟ್ ಟು ಟೆಲ್. ಆತನ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ತ್ರಿವಳಿ ತಲಾಕ್ ಕೊಟ್ಟಂತ, ತಲಾಖೆ ಬಿದ್ದತ್ ಕೊಟ್ಟಂತ ದುಷ್ಟ ಗಂಡ ಅನ್ ಇಸ್ಲಾಮಿಕ್ ಗಂಡ. ಇಟ್ ಇಸ್ ನಾಟ್ ಅಟ್ ಆಲ್ ದೇರ್ ಆಮದರೆ ನುಡಿ ಆಮದರೆ ಸಾಮಾಜಿಕ ಕಾರ್ಯಕರ್ತೆಯಾಗಿರುವ ನಫೀಸಾ ಅವರಿಂದ ನಾನು ಈ ಮಾತನ್ನ ನಿರೀಕ್ಷಿಸಿರಲಿಲ್ಲ. ಮ್ಯಾಜಿಸ್ಟ್ರೇಟ್ ಹತ್ರ ಬಂದು ತಪ್ಪಾಯ್ತು ಅಂತ ಹೇಳಿದ್ರೆ ಮ್ಯಾಜಿಸ್ಟ್ರೇಟ್ ಎದುರಿಗೆ, ನ್ಯಾಯಾಧೀಶರಿಗೆ ಬಂದು ತಪ್ಪಾಯ್ತು ಅಂತ ಹೇಳಿದ್ರೆ ಗಂಡನ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ. ಆದ್ದರಿಂದ ಮದುವೆ ಉಳಿಯೋದಕ್ಕೋಸ್ಕರ ಅಲ್ಲ, ಸಾಮಾಜಿಕ ಕಾರ್ಯಕರ್ತೆ ಒಬ್ಬ ಮಹಿಳೆಯಾಗಿ ಈ ಮಾತನ್ನು ಆಡಬಹುದು. ಐ ಆಮ್ ಸರ್ಪ್ರೈಸ್. ಸರ್ ಒಂದು ಮಿನಿಟ್ ಸರ್, ನಾನು ಒಂದು ಹೇಳ್ತೀನಿ ತಮಗೆ. ಒಂದು, ಮೊಟ್ಟ ಮೊದಲನೇದಾಗಿ ತಲಾಖೆ ಬಿದ್ದತ್ ಇದೆಯಲ್ಲ, ಇಟ್ ಇಸ್ ನಾಟ್ ಅಪ್ರೂವ್ಡ್ ಬೈ ಇಸ್ಲಾಂ. ಇಸ್ಲಾಂ ಅಲ್ಲಿ ಸರ್, ಒಂದು ನಿಮಿಷಕ್ಕೆ ನನಗೆ ಅವಕಾಶ ಕೊಡಿ. ಇಸ್ಲಾಂ ಅಲ್ಲಿ ಒಂದು ಗೋ ತಲಾಖಿಗೆ, ಸರ್ ಒಂದು ನಿಮಿಷ, ಮೀ ಅಂಡ್ ಅಹಮದ್, ಒಂದು ಗೋ ತಲಾಖಿಗೆ ಇಸ್ಲಾಂ ಅಲ್ಲಿ ಅವಕಾಶ ಇಲ್ಲ. ಇನ್ ಸ್ಪೈಟ್ ಆಫ್ ದಟ್ ದೇರ್ ವಾಸ್ ಸಮ್ ಪ್ರಾಕ್ಟೀಸಸ್ ಹ್ಯಾವ್ ಬೀನ್ ಕ್ಯಾರಿಡ್ ಔಟ್ ಅಂತಕ್ಕಂತ ಒಂದು ಪ್ರಿಸಂಪ್ಷನ್ ಮೇಲೆ. ಪ್ರಿಸಂಪ್ಷನ್? ಒಂದು ನಿಮಿಷ, ಆರು ಜನ ಹೆಣ್ಣು ಮಕ್ಕಳು, ಅದರಿಂದ ನೊಂದಂತವರು ಹೇಳಕ್ ಬಿಡ್ಬೇಕು ತಾವು. ಆ ಒಂದು ಚೌಕಟ್ಟಿನ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಎಲ್ಲ ಎಲಾಬ್ರೇಟ್ ಆದಂತ ಡಿಸ್ ಕೇಳ್ಕೊಂಡು ಒಂದು ಆದೇಶ ಮಾಡಿದ್ರು, ಟ್ರಿಪಲ್ ತಲಾಖ್ ಅಟ್ ಇನ್ಸ್ಟೆಂಟ್ ತಲಾಖ್ ನ ನೀವು ಬ್ಯಾನ್ ಮಾಡಬೇಕು, ಅದಕ್ಕೆ 6 ತಿಂಗಳೊಳಗೆ ಕಾಯ್ದೆ ಮಾಡಿ ಅಂತ. ಕರೆಕ್ಟಾ ಸರ್? ಇದು ಇರ್ತಕ್ಕಂತ ಚೌಕಟ್ಟು. ಇದಕ್ಕೆ, ಈ ಚೌಕಟ್ಟಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ಕಾನೂನನ್ನು ಮಾಡಿದ್ದಾರೆ. ಈ ಕಾನೂನಿಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ಸ್ ಅಲ್ಲಿ ಲೋಕಸಭೆದಲ್ಲಿ ಆಯ್ತು. ಮೊದಲು ಅದಕ್ಕೆ ಬೇಲೆ ಇಲ್ಲ ಅಂತಂತ ಹೇಳಿ ಮಾಡಿದ್ರು, ಇವತ್ತು ಮರ್ಡರ್ ಕೇಸಿಗೆ ಬೇಲ್ ಇದೆ, ಇದಕ್ಕಿಲ್ಲ ಅಂತ ಮಾಡಿದ್ರು, ಅಮೆಂಡ್ಮೆಂಟ್ಸ್ ಕ್ಯಾರಿಡ್ ಔಟ್ ಆಯ್ತು. ಆಯ್ತಾ? ಈಗ ಮೂರನೇ ಅಮೆಂಡ್ಮೆಂಟ್ಗೆ ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ಹೋದಾದ್ಮೇಲೆ ಕ್ಯಾಬಿನೆಟ್ ಕಮಿಟಿಯಲ್ಲಿ ಈಗ ಏನಾಯ್ತು, ಕಾಂಪೌಂಡಬಲ್ ಅಫೆನ್ಸಸ್ ಅಂತ ಮಾಡಿದ್ರು. ಪಾಪ ಅವ್ರು ಹೇಳ್ದಂತದ್ರಲ್ಲಿ ಅದು ಹೇಗೆ ಹೇಳಿದ್ರು, ಅದು ಯಾವ ಕಾಂಟೆಕ್ಸ್ ಅಲ್ಲಿ ತಾವು ಅರ್ಥ ಮಾಡ್ಕೊಂಡ್ರೆ ಅದು ಎರಡನೇ ಹೇಳ್ತದೆ. ಇವತ್ತಿನ ಸ್ಥಿತಿಯಲ್ಲಿ ನಮ್ಮ ಡಿಸ್ಕಷನ್ಗೆ ಸಂಬಂಧಪಟ್ಟಂತೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲ ಇದು, ಪಾಸಿಂಗ್ ಅಂಡ್ ಬಿಲ್. ಎಸ್, ಆಯ್ತಾ? ಇದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು 126, ಇವತ್ತಿನ ಮೆಜಾರಿಟಿ ಪ್ರಕಾರ 123 ಬೇಕು. ವಾಟ್ ಪ್ರಿವೆಂಟೆಡ್ ಯು? ಯಾಕೆ ತುಂಬ ರಾಜಕಾರಣ ಮಾಡ್ತಾರೆ? ಯಾಕೆ ರಾಜಕಾರಣ? ಅಲ್ಲ, ನೀವು ನಿಮಗೆ ನಿಮಗೆ ನಿಜವಾಗ್ಲೂ ನಿಮಗೆ ಲೋಕಸಭೆ ನಿಜವಾಗ್ಲೂ ಮುಸ್ಲಿಂ ಮಹಿಳೆಯರ ಬಗ್ಗೆ ನಿಮ್ಗೆ ಇದ್ದಿದ್ರೆ, ನೀವು ನಿಜವಾಗ್ಲೂ ಇದನ್ನ ಪಾಸ್ ಮಾಡ್ಬೇಕು ಅಂತಿದ್ರೆ ಕುಂಟನೆಪ್ಪ ಹುಡುಕ್ತಿರ್ಲಿಲ್ಲ. ನಿಮ್ಗೆ ರಾಜಕಾರಣ ಬೇಕಾಗಿರೋದು, ನಿಮಗೆ ಇದನ್ನ ಲೋಕಸಭೆಗೆ ಜೀವಂತವಾಗಿ ಇಡೋದು ಬೇಕಾಗಿರೋದು, ಮುಸ್ಲಿಂ ಹೆಣ್ಮಕ್ಕಳ ಒಳ್ಳೆತನ ನಿಮ್ಗೆ ಬೇಕಾಗಿಲ್ಲ. 2019 ಚುನಾವಣೆವರೆಗೆ ಈ ವಿವಾದವನ್ನ ಜೀವಂತವಾಗಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಬೇಕಾಗಿರೋದು. ನೀವು ಪಾಸ್ ಮಾಡಿ ನೀವು ಬಿಲ್ಲು. ವೈ ಯು ಡೋಂಟ್ ವಾಂಟ್ ಟು ಗೋ ಫಾರ್ ಅಮೆಂಡ್? ಪ್ಲೇಸ್ ಮಾಡಿ ಅದನ್ನ. ಪ್ರಕಾಶ್ ಅವರು ಕೊಟ್ಟ ಉತ್ತರ ನಿಮಗೆ ಸಮಾಧಾನ ಕೊಡ್ಲಿಲ್ಲ. ರಾಫೇಲ್ ಹಗರಣದ ಬಗ್ಗೆ ನಿಮಗೆ ನಾವು ಮಾತಾಡಬೇಕಾಗ್ತದೆ ಇವತ್ತು. ಯಾರ ಮುಖ್ಯವಾದಂತಲೂ ರಾಫೇಲ್ ಹಗರಣ ಬಹಳ ಪ್ರಮುಖವಾದ ಬಂದಾಗ ಸುಪ್ರೀಂ ನಿಜವಾದಂತ ವಸ್ತುಸ್ಥಿತಿ. ಅಹಮದ್ ಅವರೇ, ನಾನು ಇನ್ನೊಂದು ಸ್ವಲ್ಪ ಹಿಂದೆ ತೆಗೆದುಕೊಂಡು ಹೋಗ್ತೀನಿ. ನೊಂದಂತ 6 ಜನ ಮಹಿಳೆಯರು ನ್ಯಾಯಾಲಯದ ಮೆಟ್ಟಿಲು ಹತ್ತಿ ತ್ರಿವಳಿ ತಲಾಖನ್ನ ನಿಷೇಧಿಸಬೇಕು ಅಂತ ಕೇಳಿದಾಗ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಡುತ್ತೆ. ಸರ್ಕಾರದ ಅಭಿಪ್ರಾಯ ಏನು? ಅಹಮದ್ ಅವ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ, ತ್ರಿವಳಿ ತಲಾಖ್ ನಿಷೇಧ ಆಗಬೇಕು ಅಂತ ಕೇಂದ್ರ ಸರ್ಕಾರ ತನ್ನ ಅಭಿಪ್ರಾಯವನ್ನ ಕೊಡುತ್ತೆ. ಲೋಕಸಭೆಯಲ್ಲಿ ಮಸೂದೆಯನ್ನ ಪಾಸ್ ಮಾಡುತ್ತೆ.
ಅದಾದ ನಂತರ ನೀವು ಹೇಳ್ತಾ ಇದ್ದೀರಿ ರಾಜ್ಯಸಭೆಯಲ್ಲಿ ಯಾಕೆ ಪಾಸ್ ಆಗಲಿಲ್ಲ ಅಂದ್ರೆ ಸರ್ಕಾರಕ್ಕೆ ತ್ರಿವಳಿ ತಲಾಖ್ ನಿಷೇಧಿಸುವ ಮನಸ್ಸೇ ಇಲ್ಲ ಅಂತ. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತಾ ಇದ್ದೀನಿ. ತ್ರಿವಳಿ ತಲಾಖ್ ನಿಷೇಧ ಆಗಲ್ವಾ ಇಂಥದ್ದೊಂದು ಪ್ರಶ್ನೆ ಹೇಳೋ ಹಾಗೆ ಮಾಡಿದ್ದು ಇವತ್ತು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ನಡೆದುಕೊಂಡ ರೀತಿ. ಇವತ್ತು ತ್ರಿವಳಿ ತಲಾಖ್ ನಿಷೇಧಿಸಿ ಬಿಲ್ ಮಂಡನೆಯಾಗಬೇಕಾಗಿತ್ತು, ಅದು ಕಾನೂನಿನ ಸ್ವರೂಪವನ್ನ ಪಡೆಯಬೇಕಾಗಿತ್ತು. ಆದರೆ ಕಾಂಗ್ರೆಸ್ನವರು ಇಡೀ ದಿನ ಸದನದಲ್ಲಿ ಗಲಾಟೆ ಮಾಡಿದ್ರಿಂದಾಗಿ ಬಿಲ್ ಮಂಡಿಸೋದಕ್ಕೆ ಆಗ್ಲಿಲ್ಲ. ಅಹಮದ್ ಅವರು ಹೇಳ್ತಾರೆ ಗಲಾಟೆ ನಮ್ಮ ಪಾಡಿಗೆ ನಾವು ಮಾಡ್ತಿದ್ವಿ, ಸರ್ಕಾರ ಅದರ ಪಾಡಿಗೆ ಅದು ಯಾಕೆ ಬಿಲ್ ಮಂಡಿಸ್ಲಿಲ್ಲ ಅಂತ. ಪ್ರಕಾಶ್ ಅವರು ಯಾಕೆ ನಗ್ತೀರಿ ನೀವು? ಅವ್ರು ಕೇಳುವಂತ ಪ್ರಶ್ನೆ ಅದು. ನೋಡಿ, ನಮ್ಮನ್ನ ಎತ್ತಿ ಹೊರಗೆ ಹಾಕಿ ನೀವು ಬಿಲ್ ಮಂಡಿಸಬೇಕಾಗಿತ್ತು ಅಂತಾರ ಅವರು. ಭಾರತದ ಪಾರ್ಲಿಮೆಂಟ್ನಲ್ಲಿ ಇವತ್ತು ಸಂಸತ್ತಲ್ಲಿ ಹೊರಗಡೆ ಹಾಕಿಬಿಟ್ಟು ಬಿಲ್ ಮಂಡಿಸಿ ಅದನ್ನ ಪಾಸ್ ಮಾಡ್ಕೊಂಡಿರೋ ಇತಿಹಾಸವೇ ಇಲ್ಲ. ಇದೆ ಅಂದ್ರೆ ಈ ರೀತಿ ಎಮರ್ಜೆನ್ಸಿ ಎಮರ್ಜೆನ್ಸಿ ಇವತ್ತು ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳಿದ್ರು, ಮಹಿಳಾ ಮಸೂದೆಯನ್ನ ಜಾರಿಗೆ ತನ್ನಿ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತ. ಇದೇ ಮಹಿಳಾ ಮಸೂದೆಯನ್ನ ಯು ಸರ್ಕಾರ ಇದ್ದಾಗ ಒಂದ್ಸತಿ ಮಂಡಿಸಕ್ ಹೋದಾಗ ಇದೇ ಲಾಲೂ ಪ್ರಸಾದ್ ಯಾದವ್ ಮುಲಾಯಂ ಸಿಂಗ್ ಪಾರ್ಟಿಯವರು ಹೋಗಿ ಆ ಮಸೂದೆಯನ್ನ ಕೈಯಲ್ಲಿ ಕಿತ್ಕೊಂಡು ಹರಿದು ಬಿಸಾಕಿದ್ದನ್ನ ಕಾಂಗ್ರೆಸ್ ಅವರಿಗೆ ಅನುಭವ ಇದೆ. ಆದರೂ ಕೂಡ ಇವತ್ತು ಅವರು ಮೆಜಾರಿಟಿ ಕಳ್ಕೊಂಡ ಮೇಲೆ ನೀವು ಮಾಡಿ ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದಾಗ ರವಿಶಂಕರ್ ಪ್ರಸಾದ್ ಅವರು ಒಂದು ಮಾತು ಹೇಳಿದ್ರು, ಅದೇ ರೀತಿ ನಿಮ್ಮ ಬೆಂಬಲವನ್ನ ಮುಸ್ಲಿಂ ಮಹಿಳೆಯರಿಗೆ ಈ ಇನ್ಸ್ಟ್ಯಾಂಟ್ ತಲಾಖಿಂದ ಏನು ತೊಂದರೆ ಆಗ್ತಿದೆಯಲ್ಲ, ಅವರು ಬಾಳಿಗೆ ಒಂದು ಕೊಳ್ಳಿಡೋ ಅಂತ ಕೆಲಸ ಆಗ್ತಿದೆಯಲ್ಲ, ಅದನ್ನ ತಡೆಯೋ ಅಂತ ಕೆಲಸವನ್ನ ನಾವು ಮಾಡ್ತೀವಿ, ಮಸೂದೆಯನ್ನು ತರ್ತೀವಿ, ನೀವು ಅದಕ್ಕೆ ಬೆಂಬಲ ಕೊಡಿ ಅಂತ ಒಂದು ಮನವಿ ಮಾಡಿಕೊಂಡ್ರೆ ಅದಕ್ಕೆ ಉತ್ತರ ಕೊಡೋ ಸೌಜನ್ಯವನ್ನು ಕೂಡ ಕಾಂಗ್ರೆಸ್ ಪಾರ್ಟಿ ಕೊಡಲಿಲ್ಲ. ಇವತ್ತು ಬದಲಾವಣೆಯಾಗಿ ಬಂದಂತ ಒಂದು ಕಾಯ್ದೆಯನ್ನ ರಾಜ್ಯಸಭೆಯಲ್ಲಿ ಮುಂದಿಡಬೇಕಾದ್ರೆ ರಾಫೆಲ್ ಅನ್ನೋ ನೆಪ ಮುಂದಿಟ್ಕೊಂಡು ಸದನದಲ್ಲಿ ಗಲಾಟೆ ಗದ್ದಲ ಎಬ್ಬಿಸಿದಾಗ ಖಂಡಿತ ಅಲ್ಲಿ ಮಸೂದೆ ಮಂಡನೆ ಮಾಡಕ್ಕಾಗೋದಿಲ್ಲ. 20 ಜನ 25 ಜನ ಇದ್ದ ಗಲಾಟೆ ಮಾಡಿದಾಗ ಸದನವನ್ನ ಮುಂದಾಕಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಇವತ್ತು ಕೊನೆ ದಿನ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಈ ಗದ್ದಲ ಗೊಂದಲ ಮಾಡಿದ್ರೆ ನೀವು ನಮ್ಮ ಧ್ವನಿಯನ್ನ ಅಡಗಿಸಿ ಸರ್ವಾಧಿಕಾರ ತಂದಿಂದ ಈ ಮಸೂದೆಯನ್ನು ಜಾರಿಗೆ ತಂದು ನೀವು ಅನ್ಯಾಯ ಮಾಡ್ತಿದ್ದೀರಾ ಅಂತ ಒಂದು ಹೇಳಕ್ಕೆ ಇವ್ರಿಗೊಂದು ಅಸ್ತ್ರವನ್ನು ಬಳಸಕ್ ಹೋಗಿದ್ರು. ಆದ್ರೆ ಇವತ್ತು ವೆಂಕಯ್ಯ ನಾಯ್ಡು ಅವರು ಹೇಳಿದ್ರು ಇನ್ನೂ ನಮಗೆ ಕಾನ್ಸೆನ್ಸ್ ಬಂದಿಲ್ಲ ಅಂದ್ರೆ ಮುಂದಿನ ವಿಂಟರ್ ಸೆಷನ್ ಅಲ್ಲಿ ಮಂಡಿಸ್ತೀವಿ, ಅದಕ್ಕೆ ಇವಾಗ ಮಂಡಿಸಲ್ಲ ಅಂತ ಹೇಳಿದ್ರು. ಇದಕ್ಕೆ ಕಾರಣ ಕಾಂಗ್ರೆಸ್ನವರ ನಕಾರಾತ್ಮಕ ಇದು, ಅವ್ರಿಗೆ ಬಹಳ ಮಾತಲ್ಲಿ ಕ್ಷೇಮವನ್ನ ಹೇಳ್ಕೊಂಡ್ರೆ. ಒಂದೇ ನಿಮಿಷ, ಕಾಂಗ್ರೆಸ್ ದೇಶದ ಮುಸ್ಲಿಮರ ಎದುರುಗಡೆ, ಅದರಲ್ಲೂ ಮುಸ್ಲಿಂ ಪುರುಷರ ಎದುರುಗಡೆ ನಾವು ತ್ರಿವಳಿ ತಲಾಖ್ ನಿಷೇಧದ ಮಸೂದೆಯನ್ನು ತಡೆಯೋದಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸಿದ್ವಿ, ನಿಮ್ಮ ಧಾರ್ಮಿಕ ನಂಬಿಕೆಗಳನ್ನು ಉಳಿಸೋದಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸಿದ್ವಿ ಅನ್ನೋ ಪೋಸ್ ಕೊಡೋದಕ್ಕೆ ಇವತ್ತು ಗಲಾಟೆ ಮಾಡ್ತು ಅಂತೀನಿ ನಾನು. ನನಗೆ ಒಂದು 2 ನಿಮಿಷದ ಅವಕಾಶ ವಿಥೌಟ್ ಇಂಟ್ರಪ್ಷನ್ ಕೊಡ್ಬೇಕು ತಾವು. ಗೋ ಪ್ಲೀಸ್ ಗೋ ಅಹೆಡ್ ಗೋ ಅಹೆಡ್. ಮೊಟ್ಟ ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಧರ್ಮಗಳ ಪಕ್ಷ ಇದು. ತಾವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ ನೋಡಿರ್ಬೋದು, ಅಲ್ಲಿ ಜವಾಹರ್ಲಾಲ್ ನೆಹರು ಅವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಇರ್ತಾರೆ ಬಿಲ್ ಪ್ಲೇಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೆಕ್ಯುಲರ್ ಸಾವರಿನ್ ಅಂತಕ್ಕಂಥ ಸಂದರ್ಭ ಬಿಲ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಹೇಳ್ತಾರೆ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಎಲ್ಲರೂ ಕೂಡ್ತಕ್ಕಂಥ ಒಂದು ಪ್ಲಾಟ್ಫಾರ್ಮಿ ಕಾಂಗ್ರೆಸ್ ಅಂತಾರೆ. ಇದು ಒಂದು ಈ ಮುಸ್ಲಿಂ ಮುಸ್ಲಿಂ ಅಂತಕ್ಕಂಥ ಪದಾನ ಒಂದು ಕಡೆಗಿಡೋಣ. ಒಂದು ಎರಡನೇದಾಗಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಈ ಟ್ರಿಪಲ್ ತಲಾಕ್ ತಲಾಖೆ ಬಿದ್ದತ್ ತಲಾಕ್ ಅಟ್ ಒನ್ ಗೋ ಅನ್ನ ಒಪ್ತಕ್ಕಂಥ ಪಕ್ಷ ಅಲ್ಲ. ಯಾಕೆಂತ ಹೇಳಿದ್ರೆ ಇಸ್ಲಾಮು ಕೂಡ ಇದನ್ನು ಒಪ್ಪೋದಿಲ್ಲ. ಇದು ಎರಡು. ಮೂರನೇದಾಗಿ ಒಬ್ಬ ನಿಜವಾದಂಥ ಮುಸಲ್ಮಾನ ನೀವು ಸರ್ವೆ ಮಾಡಿಸ್ಬಿಡಿ, ಸರ್ವೆ ಮಾಡಿಸಿ ನೀವು ರಾಷ್ಟ್ರದಲ್ಲಿ ಸರ್ವೆ ಮಾಡಿಸಲಿ, ಯಾರೂ ಕೂಡ ತಲಾಖೆ ಬಿದ್ದ ಅಟ್ ಒನ್ ಗೋ ತಲಾಖನ್ನ ಯಾವ ಮುಸಲ್ಮಾನ ಕೂಡ ಒಪ್ಪೋದಿಲ್ಲ. ಒಪ್ತಾರೇನ್ರಿ? ಒಪ್ತಾರ ಮೇಡಮ್? ಯಾವ ಮುಸಲ್ಮಾನನೂ ಕೂಡ ಒಪ್ಪದೇ ಇದ್ದಾಗ ಅಲ್ಲ, ಯಾವ ಮುಸಲ್ಮಾನನು ಕೂಡ ಅದನ್ನು ಒಪ್ಪದೇ ಇದ್ದಾಗ ಆ ಒಂದು ಪದ್ಧತಿ ಇಸ್ಲಾಂ ವಿರೋಧಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅನಿವಾರ್ಯತೆ ಇಲ್ಲ ಅದನ್ನ ತೋರಿಸ್ಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನನ್ನ ಪ್ರಶ್ನೆ, ನೀವು ಫೈನಾನ್ಸ್ ಬಿಲ್ನ 12 ನಿಮಿಷದಲ್ಲಿ ಪಾಸ್ ಮಾಡ್ತೀರಿ, ನನ್ನ ಪ್ರಶ್ನೆ ರಫೇಲ್ ಈ ದೇಶದ ಡಿಫೆನ್ಸ್ ಬಗ್ಗೆ ನೀವು ಮಾಹಿತಿ ಕೊಡ್ಲಿಕ್ಕೆ ನೀವು ತಯಾರಿಲ್ಲ. ನೀವು ನನ್ನ ಹತ್ತಿರ ಎಲ್ಲ ಮಾಹಿತಿಗಳು, ನೀವು ನಾನ್ ಕ್ಲಾಸ್ ಅಗ್ರಿಮೆಂಟ್ ಇದೆ ಅಂತ ಹೇಳಿದ್ರಿ. ವಾಯು ಇದನ್ನ ಇಟ್ಕೊಂಡು ನೀವು ಚರ್ಚೆ ಮಾಡ್ತಕ್ಕಂಥದ್ದು ತಪ್ಪಿಸೋದಕ್ಕೆ, ದೇಶದ ದಾರಿ ತಪ್ಪಿಸೋದಕ್ಕೆ, ಕೋಮುವಾದದ ಮೇಲೆ ನೀವು ಆಜಮ್ಗಢದಲ್ಲಿ ಭಾಷಣ ಮಾಡ್ತೀರಿ, ನಿಮಗೆ ಪ್ಲೇಸ್ ಮಾಡಬೇಕಾಗಿತ್ತು. ನೀವು ಯು ವುಡ್ ಹ್ಯಾವ್ ಪ್ಲೇಸ್ ದಿ ಬಿಲ್. ಐ ವಿಲ್ ಗಿವ್ ಯು ನಂಬರ್ ಆಫ್ ಇನ್ಸ್ಟೆನ್ಸಸ್ ವೇರ್ ದಿ ಲಾ ಹ್ಯಾಸ್ ಬಿನ್ ಪಾಸ್. ನಿಮಗೆ ಇಷ್ಟೇ ಇಲ್ಲ, ರಾಜಕಾರಣ ಮಾಡಬೇಕು. ಹಿಂದೂ ಮುಸಲ್ಮಾನ ಇವತ್ತಿನ ಚರ್ಚೆಯನ್ನ ನಾನು ಇವತ್ತಿನ ಚರ್ಚೆಯನ್ನ ನಾನು ರಫೇಲ್ ಡೀಲ್ ಬಗ್ಗೆ ಇಟ್ಕೊಳ್ಳೋದಕ್ಕೆ ಬಯಸೋದಿಲ್ಲ. ಆದ್ರೆ ಒಂದೇ ಮಾತು ಹೇಳ್ತಾ ಇದ್ದೀನಿ, ಲಿಸನ್ ಟು ಮಿ,
ನೀವು ರಫಾಲ್ ಡೀಲ್ ನ ಬಗ್ಗೆ ಸುದ್ದಿ ಮಾಡಬೇಕು ಅಂತ ಇದ್ದೀರೋ ಅಥವಾ ಕೇಸ್ ಮಾಡಬೇಕು ಅಂತ ಇದ್ದೀರಿ? ಕೇಸ್ ಮಾಡಬೇಕು ಅಂತಿದ್ದೀವಿ. 2G ಹಗರಣದಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಸುಪ್ರೀಂ ಕೋರ್ಟ್ ಕೇಸ್ ಹಾಕಿದ್ರು ಇಲ್ಲಿ ಏನಾಯ್ತು ಸುಪ್ರೀಂ ಕೋರ್ಟ್ ಗೆ? ಐ ಆಮ್ ಆಸ್ಕಿಂಗ್ ಯು. ರಫೇಲ್ ಅಕ್ರಮದ ಮೊತ್ತ 45,000 crore ಪಕ್ಷದ ವಿರುದ್ಧವೇ ತಿರುಗಿ ಬಿದ್ದ ಬಿಜೆಪಿ ನಾಯಕರು. ಸರ್ ಐ ಆಮ್ ಆಸ್ಕಿಂಗ್ ಯು ಮೈ ಸೇ 0.5 ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಮೈ ಲರ್ನ್ ಫ್ರೆಂಡ್ ಐ ವಿಲ್ ಪಾಸ್ ದಿ ದಿಸ್ ಇಸ್ ನಾಟ್ ಮೈ ಸ್ಟೇಟ್ಮೆಂಟ್ This is not my statement. Sir, I have read that statement. ಎಲ್ಲಿಗೆ ಸಿಗಬೇಕಾಗಿದ್ದ ಆಯ್ತಾ ನಿಮಗೆ ಅವರೇ? ನೀವು ರಫಾಲ್ ಡೀಲ್ ನಲ್ಲಿ ತನಿಖೆಯಾಗಬೇಕು. ಒಂದೇ ನಿಮಿಷ ಲಿಸನ್ ಟು ಮೀ. ರಫಾಲ್ ಡೀಲ್ ನಲ್ಲಿ ತನಿಖೆಯಾಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು, ದೇಶದ ಜನರಿಗೆ ಸತ್ಯ ಗೊತ್ತಾಗಬೇಕು ಅನ್ನುವ ಮನಸ್ಥಿತಿ ಅವನು ನಾನು. ಆದ್ರೆ ನೀವು ಸುಪ್ರೀಂ ಕೋರ್ಟ್ ಹೋಗಿ ಕೇಸ್ ಹಾಕುವಂತ ಓಪನ್ ಅವಕಾಶ ಇದ್ದಾಗ ಅವಕಾಶ ತ್ರಿವಳಿ ತಲಾಖ್ ತ್ರಿವಳಿ ತಲಾಖ್ ತಪ್ಪು ಪಾಪ ತಮಗೆ ಮಾಹಿತಿ ಇಲ್ಲ. ಅಹಮದ್ ಅವರೇ, ಈ ದೇಶದ ಮುಸ್ಲಿಂ ಹೆಣ್ಣು ಶಾಪ ಹಾಕ್ತಾರೆ. ಇದು ಅವರು ಅನುಭವಿಸಿರುವಂತದ್ದು ತ್ರಿವಳಿ ತಲಾಖ್ ನ್ಯಾಯವನ್ನು ಯಾರು ಒಪ್ತಾ ಇಲ್ಲ. ಮುಸ್ಲಿಂ ಹೆಣ್ಣು ಮಕ್ಕಳ ಅನ್ಯಾಯವನ್ನ ಯಾರು ಒಪ್ತಾ ಇಲ್ಲ. ನೀವ್ ಯಾಕೆ ತಿರುಚ್ತೀರಿ ಅದನ್ನ? ಎಲ್ಲಿದೆ ಆಯ್ತು, 5 ನಿಮಿಷದ ಕೆಲಸ ಆಯ್ತು. ಎಲ್ಲಿದೆ ನಿಮಗೆ ಅವಕಾಶ? ಮಾಡ್ತಾ ಇದೀರಿ ಉಮರ್ ಬಿಲ್ಲಿ ನೀವು ಮಾಡಿ ಉಮರ್ ಶರೀಫ್ ಅವರೇ, ನೀವು ಮುಸ್ಲಿಂ ಅಲ್ಲ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಮುಸ್ಲಿಂ ಹೆಣ್ಣು ಮಕ್ಕಳ ಟ್ರಿಪಲ್ ತಲಾಖ್ ನೀವು ಒಪ್ತಿರಲ್ರಿ? ನಾನು ನೀವು ಒಪ್ತೀರಾ ಮೇಡಮ್? ನಾನು ಒಪ್ಪೋದಿಲ್ಲ. ಇವ್ರು ಯಾಕೆ ಇಡೋದಿಲ್ಲ? ಇವರು ಒಂದೇ ನಿಮಿಷ ಉಮರ್ ಶರೀಫ್ ಅವರೇ, ತ್ರಿವಳಿ ತಲಾಖ್ ಅನ್ನ ಇಸ್ಲಾಂ ಒಪ್ಪೋದಿಲ್ಲ, ನಾನು ಒಪ್ಪೋದಿಲ್ಲ, ಘಂಟಾಘೋಷವಾಗಿ ಹೇಳ್ತಾ ಇದ್ದೀರಿ ತಾವು. ಖಂಡಿತವಾಗಿ ಎಚ್ಚರಿಕೆಯಿಂದ ಉತ್ತರ ಕೊಡಿ, ತುಂಬಾ ಎಚ್ಚರಿಕೆಯಿಂದ ಉತ್ತರ ಕೊಡಿ. ಒಂದೇ ಉಸಿರಿನಲ್ಲಿ 3 ಸಲ ತಲಾಖ್ ನನ್ನ ಗಂಡ ಹೇಳಿದಾನೆ ಅಂತ ಒಬ್ಬ ಹೆಂಡತಿ ಬಂದ್ರೆ ಆ ಹೆಂಡತಿ ಮತ್ತು ಗಂಡನನ್ನ ಇದು ಇಸ್ಲಾಂ ವಿರುದ್ಧ ಅಂತ ಹೇಳಿ ಒಂದು ಮಾಡಲಾಗುತ್ತೋ ಸಪರೇಟ್ ಮಾಡಲಾಗುತ್ತೋ? ನೋಡಿ, ಮುಸಲ್ಮಾನರಲ್ಲಿ ಇಂಡಿಯಾನಲ್ಲಿ ಇರತಕ್ಕಂತಹ ಮುಸಲ್ಮಾನರಲ್ಲಿ ಎಷ್ಟು ಅನೇಕ ಗುಂಪುಗಳಿವೆ, ಡಿಫ್ರೆಂಟ್ ಗ್ರೂಪ್ಸ್. ಅದರಲ್ಲಿ ನಿಮಗೆ ಗೊತ್ತಿದೆ ಶಿಯಾ ಮತ್ತೆ ಸುನ್ನಿ. ಶಿಯಾನಲ್ಲಿನೂ ಕೂಡ ಸುನ್ನಿನಲ್ಲಿಯೂ ಕೂಡ ನೋಡಿ, ಶಿಯಾನಲ್ಲಿನೂ ಕೂಡ ಸುನ್ನಿನಲ್ಲಿಯೂ ಕೂಡ ತ್ರಿವಳಿ ತಲಾಖವನ್ನು ಅವರು ಒಪ್ಕೊಳ್ಳೋದಿಲ್ಲ. ಆದರೆ ಅದರಲ್ಲಿ ಒಂದು ವರ್ಗದವರು ಏನು ಮಾಡ್ತಾರಂದ್ರೆ, ಇದು ತಪ್ಪಾಗಿ ಕೊಡುವಂತ ಒಂದು ತಲಾಖ್ ಆದ್ರೂ ಇದು ನಡೆಯುತ್ತೆ ಅಂತ ಕೆಲವರು ಹೇಳುವರು ಇದ್ದಾರೆ. ಸರ್, ಅದು ನಿಷೇಧ ಆಗ್ಬೇಕಲ್ಲ? ಅದು ನಿಷೇಧ ಆಗ್ಬೇಕು, ನಿಷೇಧ ಆಗಬೇಕು ಅಂತಾನೆ ನಾನು ಹೇಳ್ಕೊಳ್ಳೋದು. ಆಲ್ರೆಡಿ ಬಂದು ಆಲ್ರೆಡಿ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿ ಆಗಿದೆ. ಅದರ ನಂತರ ನೀವು ಇಂಡಿಯಾ ಆಲ್ ಓವರ್ ವರ್ಲ್ಡ್ ನಲ್ಲಿ ನೋಡಿದ್ರು ಕೂಡ 22 countries ಆಲ್ರೆಡಿ ಬ್ಯಾನ್ ಮಾಡಿದೆ. ಮುಸ್ಲಿಂ ಕಂಟ್ರೀಸ್ ಬ್ಯಾನ್ ಮಾಡಿದೆ, ಈಜಿಪ್ಟ್ ಆಗ್ಲಿ, ಮಲೇಷ್ಯಾ ಆಗ್ಲಿ, ಇಂಡೋನೇಷ್ಯಾದಲ್ಲ ಆಲ್ರೆಡಿ ಬ್ಯಾನ್ ಮಾಡಿದೆ. ಇದೇನು ಹೊಸದಿಲ್ಲ ನಮಗೆ. ನಾನು ನೇರವಾಗಿ ನಿಮ್ಮ ಹತ್ರನೇ ಪ್ರಶ್ನೆ ಕೇಳಿದೆ. ತಾವು ಒಬ್ಬ ಇಸ್ಲಾಮಿಕ್ ಪಂಡಿತರಿದ್ದೀರಿ, ಗಂಡ ಹೆಂಡತಿ ನಿಮ್ಮ ಹತ್ರ ಬಂದ್ರು, ನನ್ನ ಗಂಡ ಮೆಸೇಜ್ ಮಾಡಿದಾನೆ ತಲಾಖ್ 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 ಅಂತ ಒಂದೇ ಮೆಸೇಜ್ ಅಲ್ಲಿ ಕಳಿಸ್ಬಿಟ್ಟಿದ್ದಾನೆ. ಬಂದಿದೆ ಮುಂಚೆ ಇಂಥದ್ದು ಬಂದಿದೆ. ನೀವು ಗಂಡ ನಾವು ಏನ್ ಮಾಡಿದೀವಿ ಅಂದ್ರೆ, ಇದು ತಲಾಖೆ ಆಗಿಲ್ಲ ಅಂತ ನಾವು ಹೇಳಿದಿರಿ, ತಲಾಖೆ ಆಗಿಲ್ಲ ಅಂತ ಹೇಳಿದಿರಿ. ಒಂದು ಗುಂಪು ಅದನ್ನ ತಲಾಖ್ ಅಂತ ಒಪ್ಕೊಳ್ತಾ ಇದೆ ಅಂತಿರ್ತಾವು. ಅದು ಅಲ್ಲಿ ಅಲ್ಲಿ ಆ ಗುಂಪಿನಿಂದ ಅನ್ಯಾಯಕ್ಕೊಳಗಾದಂತ 6 ಜನ ಸುಪ್ರೀಂ ಕೋರ್ಟ್ ಮೆಟ್ಲಿ ಏರಿದ್ರು. ಫಸ್ಟ್ ವಿಷಯ, ಹಸ್ಬೆಂಡ್ ಅಂಡ್ ವೈಫ್ ಅವ್ರು ಎಲ್ಲಿ ಯಾರ ಹತ್ರ ಹೋಗಿ ಕೇಳ್ಬೇಕು, ಅವ್ರು ಹೋಗಿ ಅಲ್ಲಿ ಹೋಗಿ ಕೇಳ್ಬೇಕಾಗಿದೆ. ಎಲ್ಲೋ ಹೋಗ್ಬಿಟ್ಟು ಯಾರಿಗೂ ಅರ್ಥ ಆಗದೆ ಅನ್ಕ್ವಾಲಿಫೈಡ್ ಅವ್ರ ಹತ್ರ ಹೋಗ್ಬಿಟ್ರೆ ಅದು ಹಂಗೆ ಅವರು ತೀರ್ಪು ಕೊಡ್ತಾರೆ. ನಮ್ಮ ಹತ್ರ ಬನ್ನಿ ಅಂತ ಹೇಳ್ಕೊಳ್ತೀವಿ, ನಮ್ಮ ಹತ್ರ ಬನ್ನಿ, ನಾವು ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡ್ತೀವಿ, ಡೈರೆಕ್ಷನ್ ಕೊಡ್ತೀವಿ. ಈ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಈ ಮಸೂದೆಯನ್ನು ವಿರೋಧಿಸ್ತು ಸರ್. ಸರ್, ವಿರೋಧಿಸಿದ್ರು ಕೂಡ ಅವ್ರು ಕೂಡ ಏನ್ ಹೇಳಿದ್ದಾರೆ, ಅವ್ರಿಗೆ ಗೊತ್ತಿಲ್ಲದೆ ಯಾರ್ದೋ ಹತ್ರ ಅಂತೀರಿ. ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನ ವಿರೋಧಿಸಿದ್ರು ಅವ್ರು ಕೂಡ ಇದನ್ನ ತಲಾಖೆ ಬಿದ್ದತ್ ಅಂತಾನೆ ಹೇಳ್ಕೊಳ್ತಾರೆ. ಇದು ಕೊಡಬಾರ್ದು ಆದ್ರೂ ನಡೆಯತ್ ಅಂತ ಹೇಳಿದ ನಂತರ ಬಿದ್ದತ್ ಅಂದ್ರೆ ಇನ್ನೋವೇಷನ್ ಇಸ್ಲಾಂ ನಲ್ಲಿ ಇರದೇ ಇರುವ ಒಂದು ಒಂದು ಪದ್ಧತಿ ಹೇಳಿದ್ರೆ ದಿ ವೆರಿ ವರ್ಡ್ ಇಟ್ ಸೆಲ್ಫ್ ಸೇಸ್. ಅಹಮದ್ ಅವರೇ, ಅಹಮದ್ ಅವರೇ, ಕಳ್ಳತನ ತಪ್ಪು ಅಂತ ಎಲ್ಲಾ ಧರ್ಮ ಗ್ರಂಥಗಳು ಎಲ್ಲದನ್ನು, ಒಂದೇ ನಿಮಿಷ ಸರ್, ಕಳ್ಳತನ ತಪ್ಪು ಅಂತ ಎಲ್ಲಾ ಧರ್ಮ ಗ್ರಂಥಗಳು ಹೇಳ್ತವೆ. ಒಬ್ಬ ಕಳ್ಳ ಸಿಕ್ಕಾಕೊಂಡಾಗ ಶಿಕ್ಷೆ ಕೊಡಬೇಕು ಅಂತ ಯಾರು ಹೇಳ್ತಾರೋ ಅವರು ನಿಜವಾಗಿ ತಪ್ಪು ಅಂತ ಪಾಲಿಸ್ತಾರೆ, ಕ್ಷಮಿಸಿ ಕಳಿಸಬೇಕು ಅಂತ ಹೇಳದಂತವರು ಆ ಧರ್ಮ ಗ್ರಂಥ
ತಪ್ಪು ಅಂತ ಹೇಳಿದ್ರು ಕೂಡ ಅದು ತಪ್ಪಲ್ಲ ಅಂತ ಅರ್ಥ. ಐ ಆಮ್ ಸೇಯಿಂಗ್ ಇಟ್ ಇನ್ ದಾಟ್ ವೇ. ನನಗೆ ಇನ್ನೊಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ, ಒಂದು ಬ್ರೇಕ್ ಮುಗಿಸಿ ವಾಪಸ್ ಬರ್ತೀನಿ. ತ್ರಿವಳಿ ತಲಾಖ್ ನಿಷೇಧ ಮಸೂದೆ ಇವತ್ತು ಮಂಡನೆಯಾಗಲಿಲ್ಲ ರಾಜ್ಯಸಭೆಯಲ್ಲಿ, ಕಾಂಗ್ರೆಸ್ ಮಾಡಿದ ಗದ್ದಲದ ಕಾರಣಕ್ಕಾಗಿ. ಇದರ ಮಧ್ಯದಲ್ಲಿ ಹುಸೇನ್ ದಳವಾಯಿ ಕಾಂಗ್ರೆಸ್ನ ಎಂಪಿ ಹೇಳ್ತಾರೆ, ಶ್ರೀರಾಮಚಂದ್ರ ಕೂಡ ಯಾರದೋ ಮಾತು ಕೇಳಿಕೊಂಡು ತನ್ನ ಹೆಂಡತಿಯನ್ನ ಬಿಟ್ಟಿದ್ದ. ಇವತ್ತಿನ ಕ್ರಿಮಿನಲ್ ಜುರಿಸ್ಪ್ರುಡೆನ್ಸ್ನಲ್ಲಿ ಯಾವ್ಯಾವುದನ್ನ ಘೋರ ಅಪರಾಧಗಳು ಅಂತ ಕರೆಯಲ್ಪಟ್ಟಿವೆಯೋ ಆ ಅಷ್ಟೂ ಘೋರ ಅಪರಾಧಗಳನ್ನ ಒಂದೇ ಧರ್ಮ ಗ್ರಂಥದಲ್ಲಿ ನಾನು ನೋಡಿದ್ದೀನಿ. ಶುಡ್ ಬಿ ಡಿಸ್ಕಸ್ ಅಬೌಟ್ ಇಟ್? ಆ ವಿಷಯ ಮಾತಾಡಬೇಕಾ? ಯಾರು ಯಾವ ಕಾಲದಲ್ಲಿ ಯಾವ್ಯಾವ ಅಪರಾಧಗಳನ್ನ ಮಾಡಿದ್ರು, ಆದ್ರಿಂದಾಗಿ ಆ ಅಪರಾಧಗಳನ್ನ ಈಗಲೂ ಕೂಡ ಮಾಡಬಹುದು. ಉಮರ್ ಶರೀಫ್ ಅವರೇ, ಇದು ಸರಿಯಾದ ದಿಕ್ಕಿನ ಚರ್ಚೆಯಾ? ನೋಡಿ, ಇವರು ಕಾಂಗ್ರೆಸ್ ಅವರು ಶ್ರೀರಾಮಚಂದ್ರ ಬಗ್ಗೆ ಮಾತಾಡ್ತಾರಲ್ಲ, ಕಾಂಗ್ರೆಸ್ ಅಲ್ಲ, ಯಾರು ಪರ್ಟಿಕ್ಯುಲರ್ ಎಂಪಿ ಅವರು ಯಾರೇ ಆಗಲಿ, ಅವರು ಯಾರೇ ಆಗಲಿ, ಶ್ರೀರಾಮಚಂದ್ರ ಬಗ್ಗೆ ಕಾಂಗ್ರೆಸ್ನ ಎಂಪಿ ಒಪ್ಕೊಳ್ಳೋದಕ್ಕೆ ಏನಾಗಿದೆ? ಅಧಿಕೃತ ಅವರು ಶ್ರೀರಾಮಚಂದ್ರ ಬಗ್ಗೆ ಮಾತಾಡಬಾರ್ದಿತ್ತು. ಏನೇ ಆಗ್ಲಿ, ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ಸೆನ್ಸಿಟಿವ್. ಅದರಲ್ಲಿ ಎಷ್ಟೋ ಒಂದು ಲೆಸನ್ಸ್ ಕೂಡ ಇರುತ್ತೆ. ನಾವು ಅದನ್ನ ಅರ್ಥ ಮಾಡ್ಕೊಳ್ದೆ ಒಂದು ರಿಲಿಜಿಯಸ್ ಪರ್ಸನಾಲಿಟಿ ಬಗ್ಗೆ, ಒಬ್ಬರನ್ನ ಗಾಡ್ ಆಗಿ ವರ್ಷಿಪ್ ಮಾಡೋರ ಬಗ್ಗೆ ಮಾತಾಡಕ್ಕೆ ನಮಗೆ ಅನುಮತಿ ಇಲ್ಲ. ನಮ್ಮ ಗ್ರಂಥದಲ್ಲಿ, ಕುರಾನ್ನಲ್ಲಿ, ಬೇರೆ ಸಮುದಾಯದವರು ಯಾರನ್ನ ಆರಾಧನೆ ಮಾಡ್ತಾರೋ ಅವರ ಬಗ್ಗೆ ನೀವು ತಪ್ಪಾಗಿ ಮಾತಾಡಬೇಡಿ ಅಂತಾನೆ ಕುರಾನ್ ಹೇಳ್ಕೊಡುತ್ತೆ. ಹಾಗಿರುವಾಗ ಈ ಒಬ್ಬ ಮನುಷ್ಯ ಮುಸ್ಲಿಂ ಆಗಿದ್ಕೊಂಡು ಅವ್ರು ಬಂದು ಇಂತಹ ಮಾತು ನುಡಿದು ಅದು ತಪ್ಪಾಗಿದೆ, ನಮ್ಮ ಮಾರ್ಗದಲ್ಲಿ ಅದು ನಿಷೇಧ, ಮತ್ತೆ ಈ ಸಮುದಾಯದಲ್ಲಿ ಕೂಡ ಇಂತಹ ಮಾತು ಮಾತಾಡಬಾರದು. ನಾನು ಅವ್ರಿಗೆ ಇದನ್ನ ಉಪದೇಶವಾಗಿ ನಾನು ಹೇಳ್ಕೊಳ್ತಾ ಇದ್ದೀನಿ. ಹುಸೇನ್ ಅವರೇ, ನಿಮ್ಮ ಎಂಪಿ, ಕಾಂಗ್ರೆಸ್ನ ಎಂಪಿ ಅಹಮದ್ ಅವರೇ, ಖಂಡಿತವಾಗಿ ಖಂಡಿತವಾಗಿ ಯಾವ ಪೇಪರ್ ರಿಪೋರ್ಟ್ ಗಳನ್ನು ಎತ್ತೆತ್ತಿ ಯಾವುದೇ ಪಕ್ಷದ ಎಂಪಿ ಇರಲಿ, ನಾವು ಇನ್ನೊಬ್ಬರ ಭಾವನೆಗಳನ್ನ ನೋವು ಮಾಡ್ತಕ್ಕಂಥದ್ದು ಸಾಧು ಅಲ್ಲ. ಅದನ್ನ ಇಸ್ಲಾಮು ಕೂಡ ಒಪ್ಪಲ್ಲ, ಭಾರತದ ಸಂಸ್ಕೃತಿಗೂ ಕೂಡ ಒಪ್ಪಲ್ಲ. ಅದು ಯಾರ್ದೋ ಕುತ್ತಿಗೆ ತೆಗೆದು ಬಿಡ್ತೀನಿ, ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳ್ತಾರಲ್ಲ, ಆ ಹೇಳಿಕೆಗಳು ಎಷ್ಟು ಅಸಮರ್ಥನೀಯ, ಎಷ್ಟು ಬಾಲಿಶವೋ ಅದೇ ರೀತಿ ಇಂಥ ಹೇಳಿಕೆಗಳು ಯಾರೇ ಮಾಡಲಿ ಇನ್ನೊಬ್ಬರ ಭಾವನೆಗಳಿಗೆ ನೋವುಂಟು ಮಾಡ್ತಕ್ಕಂಥ. ಇವತ್ತು ದೇಶ ಜ್ವಲಂತ ಸಮಸ್ಯೆನಲ್ಲಿ ನರಳ್ತಾ ಇದ್ದೀವಿ ನಾವು. ಇವತ್ತಿನ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ನನ್ನ ದೇಶ ಯಾವ ಕಡೆಗೆ ಹೋಗಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ, ಸಂವಿಧಾನದ ಆಶಯಗಳು ಎಲ್ಲಿಗೆ ಹೋಗ್ತಾವೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ನಿರ್ದಿಷ್ಟ ಧರ್ಮದ ಅಜಿತ್ ಜಿ ಅವರೇ, ತಾವು ಸಂವಿಧಾನವನ್ನು ತಾವು ತಪ್ಪು ಓದಬೇಕಾಗ್ತದೆ, ತಾವು ತಿಳ್ಕೊಳ್ಳಿ ಪ್ಲೀಸ್, ಆಸ್ ಎ ಗುಡ್ ಫ್ರೆಂಡ್. ಓಕೆ, ನೀವು ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೀರಿ. ಸಂವಿಧಾನ ಪ್ರತಿಯೊಂದು ವಿಷಯವನ್ನು ಬಹಳ ಕ್ಲಿಯರ್ ಆಗಿ ಡಿಫೈನ್ ಮಾಡಿದೆ, ಬಹಳ 1900 ಪುಟಗಳಷ್ಟು ಡಿಸ್ಕಷನ್ ಆಗಿದೆ. ನಾನು ಓದಿದ್ದೀನಿ, ನಾನು ನಮಗೀಗ ಬೇಕಾಗಿರ್ತಕ್ಕ ಒಂದ್ ನಾವು ಎಲ್ಲಿಗೆ ಹೋಗ್ತೀವಿ? ನಾವು ಇನ್ನೊಬ್ಬರ ಭಾವನೆಯನ್ನ ನೋವುಂಟು ಮಾಡೋದ್ರಿಂದ ನಾವು ದೊಡ್ಡವರಾಗ್ತೀವೇನೋ? ನಮ್ಮ ದೇಶ ಸಂಸ್ಕೃತಿ ಇದು, ಯಾವ ಕುರಾನ್ ಹೇಳಿದ್ಯಾ? ಈಗ ಅವರು ನನಗಿಂತ ಬಹಳ ತಿಳಿದವರಿದ್ದಾರೆ ಕುರಾನ್ ಬಗ್ಗೆ. ಅಹಮದ್ ಅವರೇ, ಹುಸೇನ್ ದಳವಾಯಿಗೆ ಹಿಂದೂಗಳ ಧಾರ್ಮಿಕ ಭಾವನೆಗಳನ್ನ ಧಕ್ಕೆ ಉಂಟು ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ನೋಡಿ, ಅವರ ಉದ್ದೇಶ ಇದ್ದಿದ್ದು ಶ್ರೀರಾಮಚಂದ್ರನೇ ಯಾರ್ದೋ ಮಾತು ಕೇಳ್ಕೊಂಡು ಹೆಂಡತಿ ಬಿಟ್ಟಿದ್ದ, ನಾವ್ಯಾಕೆ ಟ್ರಿಬಲ್ ತಲಾಕ್ ಕೊಡಬಾರದು ಅನ್ನೋದು ಪ್ರಶ್ನೆ ಆಗಿತ್ತು ಅವ್ರದ್ದು. ಆನ್ಸರ್ ದಟ್. ನೀವು ಕೇವಲ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಿದ್ರು ಅಂತ ಹೇಳೋ ಉದ್ದೇಶ ಅವ್ರದ್ದು ಆಗಿರಲಿಲ್ಲ. ದೆನ್ ದಟ್ ಪಾಯಿಂಟ್ ಇಸ್ ಅರೆಸ್ಟ್. ದಟ್ ಪಾಯಿಂಟ್ ಇಸ್ ಎಸ್ ಅವರ ಪ್ರಶ್ನೆ. ಕಮ್ ಟು ದಿ ಅನದರ್ ಪಾಯಿಂಟ್. ಈಗ ತಾವು ಹೇಳ್ತಕ್ಕಂಥದ್ದು ಶ್ರೀರಾಮಚಂದ್ರ ಈ ರೀತಿ ಮಾಡಿದ್ರಿಂದ ನಾವು ಕೂಡ ತಲಾಖ್ ನೀಡಬಹುದು ಅಂತಕ್ಕಂಥದ್ದು ದಳವಾಯಿ ಅವರ ಹೇಳಿಕೆ ಅಂತ ಖಂಡಿತವಾಗಿ ನಾನು ಅರ್ಥೈಸ್ಕೊಂಡಿರ್ತಕ್ಕಂಥದ್ದು ಅದಲ್ಲ. ಆದರೆ ಯಾವ ಒಂದು ಕ್ರಮವನ್ನು ಇಸ್ಲಾಂ ಒಪ್ಪೋದಿಲ್ಲ, ಯಾವ ಒಂದು ಕ್ರಮವನ್ನು ಸುಪ್ರೀಂ ಕೋರ್ಟ್ ಒಪ್ಪೋದಿಲ್ಲ, ನೀವು ಹೆಂಗೆ ಮಾಡೋಕ್ಕಾಗ್ತದೆ? ಇದು ಏನಾಗಿದೆ ಗೊತ್ತೀಗ, ಇದೊಂದು ರೀತಿ ಇವತ್ತು ಚರ್ಚೆಗಳು ವಿಷಯಗಳನ್ನ ಹುಟ್ಟಾಕ್ತಕ್ಕಂಥದ್ದು. ನಾವು ಇಟ್ ಹಸ್ ಬಿಕೇಮ್ ಟ್ಯೂನ್ ಆಫ್ ಪ್ರಾಪಗೆಂಡಾ. ಚರ್ಚೆಗಳನ್ನ ಹುಟ್ಟಾಕ್ತದೆ ಯಾಕೆ? ನಿಜವಾದ ಚರ್ಚೆಯಿಂದ ತಪ್ಪಿಸ್ಕೊಂಡು ಏನ್ ಶಿಕ್ಷೆ ಹಂಗಿದ್ರೆ ಮಾಡಿದವನಿಗೆ ಶಿಕ್ಷೆ ಏನು? ಏನಾಗ್ಬಿಟ್ಟಿದೆ?
ಏನ್ ಮಾಡಿದಾನೆ? ಯಾಕಾಗ್ಬಾರ್ದು ಸರ್? ಬ್ಯಾನ್ ಆದ ನಂತರ ಏನ್ ಮಾಡಿಲ್ಲ, ಕ್ರೈಮ್ ಏನ್ ನಡೆದಿಲ್ಲ ಅಲ್ಲಿ. ಸೊ ಹಂಗಿದ್ರೆ ಶಿಕ್ಷೆ ಆಗಬಾರ್ದು. ಬ್ಯಾನ್ ಆಗ್ಬಿಟ್ಟಿದೆ, ಒಬ್ಬ ಟ್ರಿಪಲ್ ತಲಾಕ್ ಕೊಡ್ತಾ ಇದಾನೆ, ಸಂವಿಧಾನ ಅದನ್ನ ಬಂದು ಬ್ಯಾನ್ ಮಾಡಿದೆ ಅಂದ್ರೆ ಇಟ್ ಇಸ್ ಇನ್ವ್ಯಾಲಿಡ್. ಕ್ರೈಮ್ ನಡೆದಿಲ್ಲ ಅಲ್ಲಿ. ಉಮರ್ ಶರೀಫ್ ಅವರೇ ನಡೆದಿಲ್ಲ ಅಂದ್ರೆ ಏನ್? ಉಮರ್ ಶರೀಫ್ ಅವರೇ ಸೀಟ್ ಬೆಲ್ಟ್ ಹಾಕೊಳ್ಳದೆ ಗಾಡಿ ಓಡಿಸೋದನ್ನ ಬ್ಯಾನ್ ಮಾಡಿದೆ. ಹೌದು, ಸೀಟ್ ಬೆಲ್ಟ್ ಹಾಕೊಳ್ಳದೆ ಗಾಡಿ ಓಡಿಸ್ತಾ ಇದಾನ ಅವನು. ಅವನಿಗೆ ಶಿಕ್ಷೆ ಕೊಡಬೇಕಾಗಿಲ್ಲ ಅಂತಂದ್ರೆ ಇಟ್ ಹಸ್ ಬಿನ್ ಆಲ್ರೆಡಿ ಬ್ಯಾಂಡ್ ಅಲ್ಲ ಸರ್? ಇವಾಗ ನೀವೆಲ್ಲ ಅವನಿಗೆ ಶಿಕ್ಷೆ ತಾರ್ಕಿಕವಾದಂತ ಇಂತ ವಾದವನ್ನ ಈಗಾಗಲೇ ನ್ಯಾಯಾಲಯ ಸೀಟ್ ಬೆಲ್ಟ್ ಹಾಕೊಳ್ಳದೆ ಮುಗಿತಲ್ಲ. ಸೀಟ್ ಬೆಲ್ಟ್ ಉದಾಹರಣೆ ಬೇರೆ ಆಗಿದೆ, ನೀವು ಆ ಉದಾಹರಣೆ ಕೊಡ್ಬೇಡಿ. ನೋಡಿ, ಒಂದು ನಿಮಿಷ ಶರೀಫ್ ಅವರೇ, ಬ್ಯಾನ್ ಮಾಡಿದೆ. ನೋಡಿ ನೀವು ಶರೀಫ್ ಅವರೇ, ನಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಶರೀಫ್ ಅವರೇ. ಒಂದ್ ನಿಮಿಷ ಒಂದು ಉತ್ತರ ಕೊಡಿ. ಆಲ್ರೆಡಿ ಇಸ್ಲಾಂ ಒಪ್ಪೋದಿಲ್ಲ. ಈ ಒಂದು ಸನ್ನಿವೇಶ ತಾವ್ ಹೇಳದಂಗೆ, ಈ ಒಂದು ಸನ್ನಿವೇಶವನ್ನ ಇಸ್ಲಾಂ ಒಪ್ಪದೇ ಇದ್ರು ಕೂಡ ಈ ನಡವಳಿಕೆಗಳು ಇದ್ದಂತ ಸಂದರ್ಭದಲ್ಲಿ ಆರು ಜನ ಸುಪ್ರೀಂ ಕೋರ್ಟ್ ಹೋದ್ರು. ಸುಪ್ರೀಂ ಕೋರ್ಟ್ ಹೋದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು ನೋ, ಇದನ್ನ ಮಾಡ್ತಕ್ಕಂಥದ್ದಲ್ಲ ಅನ್ನೋದನ್ನ ಧಾರ್ಮಿಕ ವಿಶ್ಲೇಷಣೆಗಳನ್ನು ಕೂಡ ಇಟ್ಕೊಂಡು, ಇಸ್ಲಾಂ ಧರ್ಮದ ಶರಿಯತ್ನು ಕೂಡ ಇಟ್ಕೊಂಡು ನೋ, ಇಸ್ಲಾಂ ಅಲ್ಲೇ ಇದಿಲ್ಲದೆ ಇರೋದ್ರಿಂದ 2-1 ಅಲ್ಲಿ ಇದನ್ನ ಬ್ಯಾನ್ ಮಾಡುದು. ಬ್ಯಾನ್ ಮಾಡಿದ ನಂತರ ಆರ್ಟಿಕಲ್ 141 ಕೆಳಗಡೆಗೆ ಲಾ ಆಗಬೇಕಾಗ್ತದೆ. ಅದಕ್ಕೋಸ್ಕರ ಅವರೇನು ಮಾಡಿದ್ರು, 6 ತಿಂಗಳ ಅವಕಾಶವನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಇದ್ರ ಬಗ್ಗೆ ನೀವು ಕಾನೂನನ್ನು ರೂಪ ಮಾಡಿ ಈ ನಿಷೇಧ ಆಗಿರ್ತಕ್ಕಂಥ ಕೃತ್ಯವನ್ನು ನಡೆಸಿದಂಥ ಸಂದರ್ಭದಲ್ಲಿ ಅವ್ರಿಗೆ ಶಿಕ್ಷೆ ವಿಧಿಸ್ತಕ್ಕಂಥ ಕಾನೂನನ್ನು ಮಾಡಿ ಅಂತ. ಈಗ ಕಾನೂನನ್ನು ಮಾಡಿದ್ದಾರೆ. ಇನ್ನು ನೀವು ಕಾನೂನನ್ನು ಮಾಡಿ ಪಾಸೆ ಮಾಡದೆ ಇನ್ನು ಅವ್ರಿಗೆ ಶಿಕ್ಷೆ ಆಗೋದು ಬೇಡವಾ ಅಂತ ಹೇಳಿದ್ರೆ ಪಾಸ್ ಮಾಡಕ್ ಬಿಡಿ. ಅಲ್ಲ, ನೀವು ಇಡೀ ನೀವು ನಿಮ್ಮ ಕರೆದವ್ರು ಯಾರು ಇಡೋದಕ್ಕೆ? ನೀವು ಬಿಲ್ಲನ್ನ ಹಿಡಿದೆ, ನೀವು ಹನ್ನೊಂದು ನಿಮಿಷದಲ್ಲಿ ಬಿಲ್ಗಳನ್ನ ಪಾಸ್ ಮಾಡ್ತಕ್ಕಂಥವ್ರು ನೀವು. 11 ನಿಮಿಷದಲ್ಲಿ ನೀವು ನಿರ್ಮಲಾ ಸೀತಾರಾಮನ್ 17ನೇ ತಾರೀಕು ಹೇಳ್ತಾರೆ ನಾನು ಮಾಹಿತಿ ಕೊಡ್ತೀನಿ ಅಂತೇಳಿ ಸುಳ್ಳು ಹೇಳ್ತಕ್ಕಂಥವ್ರು ಇಲ್ಲಿನೇ ಇಲ್ಲಿ. ನೀವು ಮಾರನೇ ದಿವಸ ಹಿಡಿದೆ 2019ರವರೆಗೆ ಈ ಪ್ರಶ್ನೆಯನ್ನ ಜೀವಂತವಾಗಿ ಇಟ್ಕೊಳ್ಳೋದಕ್ಕೆ, ಈ ರೀತಿಯಾದಂತ ಧ್ರುವೀಕರಣ ಮಾಡೋದಕ್ಕೆ, ರಾಜಕಾರಣ ಮಾಡೋದಕ್ಕೆ ನೀವು ಸಂಸತ್ತನ್ನ ಉಪಯೋಗಿಸ್ಕೋತೀರಿ. ನಿಮ್ ಧೈರ್ಯ ತೋರಿಸಿ. ನೀವು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಭಾಷಣ ಇಷ್ಟೆಲ್ಲ ಹೇಳಿದಿರಿ. ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ತ್ರಿವಳಿ ತಲಾಖ್ ನಿಷೇಧ ಕಾಯ್ದೆಯನ್ನ ಮಾಡದೇ ಇರುವ ಮೂಲಕ ಬಿಜೆಪಿಗೆ ಏನ್ ಲಾಭ ಇದೆ ಸರ್? ಖಂಡಿತವಾಗಿ ಅವ್ರಿಗೆ ಲಾಭ ಅಲ್ಲ, ಖಂಡಿತವಾಗಿ ಅವ್ರಿಗೆ ಏನ್ ಲಾಭ ಅಂತ ಹೇಳಿದ್ರೆ ಈ ರೀತಿಯಾದಂತ ಗೊಂದಲಗಳನ್ನು ಹುಟ್ಟಾಕಬೇಕು. 2019ರ ಚುನಾವಣೆಯನ್ನು ಧ್ರುವೀಕರಣವನ್ನು ಮಾಡಬೇಕು. ಖಂಡಿತವಾಗಿ ಲಾಭ ಮಾಡ್ಕೊಳ್ತಾರೆ ಅದನ್ನು ಕಳಿಸ್ಬಿಡಿ. ಖಂಡಿತವಾಗಿ ಬಹಳ ಅದ್ಭುತವಾಗಿ ಈ ಊರ ಹುನ್ನಾರಗಳು ಇಷ್ಟೇ. ಆಜಮ್ಗಢದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ, ನನ್ನ ಮುಸ್ಲಿಂ ಹೆಣ್ಣು ಮಕ್ಕಳ ಪರ ನಾನು ಇದ್ದೀನಿ ಅಂತ ಹೇಳ್ತಾರೆ. ಮೈ ಕ್ವಶನ್ ಇಸ್ ವಾಟ್ ಪ್ರಿವೆಂಟೆಡ್ ಹಿಮ್ ಟು ಪ್ಲೇಸ್ ದಿ ಬಿಲ್? ಇದು ಒಂದು. ಎರಡನೇದಾಗಿ ನೀವು ಈ ರೀತಿಯಾದಂತ ಗೊಂದಲವನ್ನು ಒಂದು ಸಮಾಜದಲ್ಲಿ ಹುಟ್ಟಾಕ್ತಕ್ಕಂಥದ್ದು, ಈ ರೀತಿಯಾದಂತ ಗೊಂದಲವನ್ನು ಸಮಾಜದಲ್ಲಿ ಹುಟ್ಟಾಕೋದ್ರ ಮೂಲಕ ನೀವು ಎಲೆಕ್ಟ್ರಾನಲ್ ಲಾಭವನ್ನು ಪಡೀಲಿಕ್ಕೆ ನೀವು ಬಳಸ್ತೀರಿ. ಏನ್ ಎಲೆಕ್ಟ್ರಾನಲ್ ಲಾಭ? ಇಷ್ಟೇ ನಿಮಗೆ ಬರ್ತೀನಿ ಸರ್, ಬರ್ತೀನಿ. ನಂಗೆ ಇನ್ನೊಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ, ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತ್ರಿವಳಿ ತಲಾಖ್ ನಿಷೇಧ ಅನ್ನುವಂಥದ್ದು ಇವತ್ತು ಕಾನೂನು ಆಗಬೇಕಾಗಿತ್ತು, ಆದರೆ ರಾಜ್ಯಸಭೆಯಲ್ಲಿ ಕಾನೂನನ್ನು ಮಂಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ನವರು ಮಾಡಿದ ಗದ್ದಲದಿಂದಾಗಿ. ಪ್ರಕಾಶ್ ಅವರೇ, ಈ ರೀತಿಯಾಗಿ ತ್ರಿವಳಿ ತಲಾಖ್ ನಿಷೇಧವನ್ನ ಮಾಡದೆ ನೀವು ಎಲೆಕ್ಟೋರಲ್ ಲಾಭ ಮಾಡಿಕೊಳ್ಳೋದಕ್ಕೆ ಹೊರಟಿದ್ದೀರಿ ಅಂತ ಅಹಮದ್ ಅವರು ಹೇಳಿದ್ರು. ಚುನಾವಣೆಗಳ ಲಾಭವನ್ನ ಮಾಡಿಕೊಳ್ಳೋದಕ್ಕೆ ಹೊರಟಿದ್ದೀರಿ, ಏನು ಲಾಭ, ಹೆಂಗ್ ಲಾಭ ಅನ್ನೋದನ್ನ ಅವರು ಎಕ್ಸ್ಪ್ಲೇನ್ ಮಾಡಿಲ್ಲ. ನಿಮಗೇನಾದ್ರು ಗೊತ್ತಾ? ನಮಗೆ ಇದರಿಂದ ಯಾವುದೇ ಚುನಾವಣೆ ಲಾಭ ಇಲ್ಲ. ಇಲ್ಲ ಅಂತ ಹೇಳಬೇಡಿ, ಮಕ್ಕಳ ಓಟಿನ ಆಸೆ ಇದೆ ನಿಮಗೆ. ಅಲ್ಲ, ಆ ದೃಷ್ಟಿಯಿಂದ ಈ ಕಾನೂನು ಬರ್ತಾ ಇಲ್ಲ.
ಅನೇಕ ಕಾಯ್ದೆಗಳು ಹಿಂದೂಗಳ ಪರವಾಗಿ ಬರುತ್ತೆ, ಮುಸ್ಲಿಮರ ಪರವಾಗಿ ಬರುತ್ತೆ, ಎಲ್ಲವನ್ನೂ ಕೂಡ ನಾವು ಬರೀ ಓಟ್ಗೆ ಮಾಡೋಕ್ಕೆ ಒಂದು ಸರ್ಕಾರ ಇರೋದಿಲ್ಲ. ಸಾಮಾಜಿಕ ಬದಲಾವಣೆ, ಆ ಸಮಾಜದಲ್ಲಿರುವಂಥ ನ್ಯೂನತೆಗಳನ್ನ ಸರಿ ಮಾಡೋಕ್ಕೂ ನಾವು ತರಬೇಕಾಗತ್ತೆ. ಒಂದು ಸರ್ಕಾರ ಆದಂತ ನಾವಾದರೂ ಅಷ್ಟೇ, ಕಾಂಗ್ರೆಸ್ ಅವರಾದರೂ ಅಷ್ಟೇ. ಈ ಒಂದು ಟ್ರಿಪಲ್ ತಲಾಕ್ ವಿಚಾರದಲ್ಲಿ ಸೋನಿಯಾ ಗಾಂಧಿ ಅವರು ಮೊನ್ನೆ ಮಾತಾಡ್ತಾ ಹೇಳಿದ್ರು, ನಮ್ಮ ಕಾಂಗ್ರೆಸ್ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಇದೆ, ಅದನ್ನ ನಾವು ಅದೇ ರೀತಿ ನಡ್ಕೊಂತೀವಿ ಎಂದು. ಆದರೆ ಶಿ ಡಿಡ್ ನಾಟ್ ಎಲಾಬರೇಟ್ ವಾಟ್ ಈಸ್ ದ ಪಾರ್ಟಿ ಸ್ಟ್ಯಾಂಡ್. ಅವ್ರಿಗೆ ಮೊದಲು ಈ ಟ್ರಿಪಲ್ ತಲಾಕ್ ಬಿಲ್ ಅಲ್ಲಿ ಬೈಲ್ ಪ್ರಾವಿಷನ್ ಇಲ್ಲ, ಅದರಿಂದ ಇದು ಸರಿಗಿಲ್ಲ, ಜೈಲಿಗೆ ಹೋಗ್ಬಿಟ್ರೆ ಬೈಲ್ ಇಲ್ಲ ಅನ್ನೋದು ತಪ್ಪು ಅಂತ ಹೇಳಿದ್ರು ಸರ್ಕಾರ. ಅದು ತಪ್ಪು, ನನ್ನ ನಂಬಿಕೆ ಕೂಡ. ಸರ್ಕಾರ ಅದಕ್ಕೆ ಸ್ಪಂದಿಸಿ ಮೂರು ಬದಲಾವಣೆಗಳು ತಂದ್ರು ಅವ್ರು. ಒಂದು ಕೇಳಿದ್ರು, ಮೂರು ತಂದ್ರು. ಒಂದು ಬೈಲ್ ಪ್ರಾವಿಷನ್ ತಂದ್ರು, ಇನ್ನೊಂದು ವಿಕ್ಟಿಮ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಮಾತ್ರ ಕೇಸ್ ರಿಜಿಸ್ಟರ್ FIR ಆಗ್ಬೇಕು ಅಂತ ಮಾಡಿದ್ರು. ಮೂರನೇದು ಕಾಂಪೌಂಡ್ ಅವಲ್ ಮಾಡಿ ಮ್ಯಾಜಿಸ್ಟ್ರೇಟು ಗಂಡ ಹೆಂಡತಿ ಇಬ್ಬರನ್ನೂ ಕರೆಸಿ ರಾಜಿ ಮಾಡಿ ಒಂದು ಮಾಡಬೇಕು ಮಾಡಬಹುದು ಅಂತ ಪ್ರಾವಿಷನ್ ಕೂಡ ಈ ಕಾಯ್ದೆಯಲ್ಲಿ ಅಳವಡಿಸಿದ್ರು. ಈ ಮೂರು ಅಳವಡಿಸಿದ ಮೇಲೆ ಕಾಂಗ್ರೆಸ್ನ ಸಂಸದರು ಇದರೊಳಗೆ ಇನ್ನೇನಾಗಬೇಕು ಅಂತ ಕಾಯ್ದೆನ ಮಂಡಿಸಿದಾಗ ಚರ್ಚೆ ಮಾಡಿ ಅದನ್ನ ಪಾಸ್ ಮಾಡಕ್ಕೋ ಅಥವಾ ಅದನ್ನು ವಿರೋಧಿಸಿ ಸೆಲೆಕ್ಟ್ ಕಮಿಟಿ ಕಳಿಸಿ ಇದು ಕೊರತೆ ಇದೆ, ಇದು ಸರಿಗಿಲ್ಲ, ಇದನ್ನು ಪಾಸ್ ಆಗಲ್ಲ ಅಂತ ಹೇಳಿ ಅವರು ವಾದ ಮಾಡಬೇಕಾಗಿತ್ತೇವಿ. ನಾವು ಮಂಡಿಸಕ್ಕೆ ಬಿಡಲ್ಲ, ನಾವು ಗಲಾಟೆ ಮಾಡ್ತೀವಿ, ರಾಫೆಲ್ ಡೀಲ್ ತರ್ತೀವಿ, ಈ ರೀತಿ ಕುಂಟನಪಗಳನ್ನ ಇಟ್ಕೊಂಡು ಅಡ್ಡ ತಂದಿರುವಂತದ್ದು ಇದು ವಾಸ್ತವ. ಇದು ಇದಕ್ಕೆ ಕಾಂಗ್ರೆಸ್ ಅಡ್ಡಿ ಮಾಡ್ತಾ ಇರೋದು ರಾಜಕೀಯ ಕಾರಣಗಳಾಗಿ. ಇವರು ಎಲ್ಲವನ್ನೂ ಓಟ್ ಬ್ಯಾಂಕ್ ರಾಜಕಾರಣ ಮಾಡಿ ಒಂದು ಸಮುದಾಯಕ್ಕೆ ದೊಡ್ಡ ದ್ರೋಹ ಬಗೀತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ನಫೀಸ ಖಾನ್ ಅವರು, ಮುಂಚೆ ಈ ತ್ರಿವಳಿ ತಲಾಖನ್ನ ನಿಷೇಧಿಸುವ ಮೂಲಕ ಬಿಜೆಪಿ ಮುಸ್ಲಿಂ ಹೆಣ್ಣು ಮಕ್ಕಳ ಓಟ್ ಮೇಲೆ ಕಣ್ಣಿಟ್ಕೊಂಡಿದೆ ಅಂತ ನಾನು ನಂಬ್ಕೊಂಡಿದ್ದೆ. ಆದ್ರೆ ಅಹ್ಮದ್ ಅವ್ರು ಹೇಳ್ತಾರೆ ತ್ರಿವಳಿ ತಲಾಖನ್ನ ನಿಷೇಧ ಮಾಡದೆ ಚುನಾವಣೆಯ ಲಾಭವನ್ನ ಮಾಡಿಕೊಳ್ಳುವ ಉದ್ದೇಶವನ್ನ ಬಿಜೆಪಿ ಇಟ್ಕೊಂಡಿದೆ ಅಂತ ನನಗೆ ಸ್ವಲ್ಪ ಲಾಜಿಕ್ ಅರ್ಥ ಆಗಲಿಲ್ಲ. ಪ್ರಶ್ನೆ ಇದೆ, ವೈ ದ ಬಿಲ್ ಇಸ್ ನಾಟ್ ಪಾಸ್ಡ್, ವೈ ದ ಬಿಲ್ ಇಸ್ ನಾಟ್ ಬೀನ್ ಪ್ಲೇಸ್ಡ್, ಟೆಲ್ ಮೀ ದಟ್. Because yes, it is not been placed. Because house was not in order. They don't house was not in order. House you leave it. They can have you it. You leave it. No, you should continue. Why the house was placed? Nafisa Khan, Prajaprabhutvada Degula anta karitivi naavu samsattanna, aa degulalli galategalagta iddaga ಕೋಟ್ಯಾಂತರ ಹೆಣ್ಣು ಮಕ್ಕಳ ಭವಿಷ್ಯ ನಿರ್ಧರಿಸುವಂತಹ ಒಂದು ಬಿಲ್ ಅನ್ನು they could have placed it aram say they want to postpone it. They want to take it to the next okay, session. Okay, this fine. ನಿಮ್ಮನ್ನೇ ಕೇಳ್ತೀನಿ. ಹಾಗಾದ್ರೆ ಹಾಗಾದ್ರೆ ಬಿಲ್ ಅನ್ನ ಪ್ಲೇಸ್ ಮಾಡದೇ ಇರುವ ಮೂಲಕ ಬಿಜೆಪಿ ರಾಜಕೀಯ ಮಾಡ್ತಾ? ಯೆಸ್. ಏನ್ ರಾಜಕೀಯ ಅದು? ದಿಸ್ ಇಸ್ ವೋಟ್ ಬ್ಯಾಂಕ್ ರಾಜಕೀಯ. 2019 ಇಸ್ ನಿಯರಿಂಗ್, ಸೋ ವಿ ವಿಲ್ ಗೋ ವಿತ್ ದ ನೆಕ್ಸ್ಟ್ ಇಯರ್. ಮೇಡಮ್ ಎಕ್ಸ್ಪ್ಲೇನ್ ಮೀ ಇನ್ ಡೀಟೇಲ್, ಬಿಲ್ ಅನ್ನ ಪಾಸ್ ಮಾಡದೇ ಇದ್ರೆ ಬಿಜೆಪಿಗೆ ಜಾಸ್ತಿ ವೋಟ್ ಹೆಂಗ್ ಬರುತ್ತೆ? You explain me in detail. I am expecting a logical explanation. ತಾರ್ಕಿಕವಾದಂತಹ ವಿವರಣೆಯನ್ನ ನಾನು ಬಯಸ್ತಾ ಇದ್ದೀನಿ. See, the problem here is they don't want to pass the bill. Why? The reason is for the votes. How will they get votes? They will get by not the passing votes. The bill. They will get it. Okay, Ahmadur. Sir, today. ನಿಮಗೆ ಇನ್ನೊಂದು ಅವಕಾಶ ಕೊಡ್ತೀನಿ. ನಮ್ಮ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದೀನಿ, ತಾವು ತಿಳಿದಂತವ್ರು. ನನಗಿಂತ ಒಂದ್ ನಿಮಿಷ ನಾನು ಹೇಳ್ತೀನಿ, ಖಂಡಿತವಾಗಿ ಹೇಳ್ತೀನಿ. ನೋಡಿ, ನಾವು ಒಂದು ಸಮಾಜ ನಿರ್ಮಾಣ ಈ ದೇಶದಲ್ಲಿ ಆಗಬೇಕು ಅಂತ ಒಂದು ಆಶಯವನ್ನು ಇಟ್ಕೊಂಡಿರ್ತದೆ ತಾವು. ಆಶಯ ಭಾಷಣ ಮಾತ್ರ ಒಂದು ನಿಮಿಷ. ಈಗ ನಾವು ಇವತ್ತು ಆದಂತ ಸನ್ನಿವೇಶ ಅಲ್ಲಿ ಏನಾಗಿದೆ, ಈ ಬಿಲ್ ಅನ್ನ ಪ್ಲೇಸ್ ಮಾಡಬಹುದಾಗಿತ್ತು. ಒಂದು ನಿಮಿಷ, 16-17 ನಿಮಿಷದಲ್ಲಿ ಬಹಳ ಮಹತ್ವವಾದಂತಹ ಮಸೂದೆಗಳು ಪಾಸ್ ಆಗಿವೆ, ಇದು ಒಂದು. ಎರಡನೇದಾಗಿ, ಈಗ ಚುನಾವಣಾ ರಾಜಕಾರಣ ಮಾಡೋದಕ್ಕೋಸ್ಕರ ರಫೇಲ್ ಬಗ್ಗೆ ನಾವು ಈಗಾಗಲೇ ಬಹಳಷ್ಟು ಗದ್ದಲಗಳು ಲೋಕಸಭೆಯಲ್ಲಿ ಆಗಿದೆ, ನಮಗೆ ಮಾಹಿತಿ ಕೊಟ್ಟಿಲ್ಲ ಅಂತಕ್ಕಂಥ ವಿಷಯ. 45,000 ಕೋಟಿ ರೂಪಾಯಿಗಳ ಒಂದು ಖರೀದಿಯನ್ನ ತಾವು ಹೇಳ್ತೀರಿ, ನಾನ್ ಡಿಸ್ಕ್ಲೋಸರ್ ಕ್ಲಾಸ್ ಇದೆ ಅಂತಂತೀರಿ. 17ನೇ ತಾರೀಕು ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ, ಸೋಮವಾರ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಸೋಮವಾರ ಬಂದು ಹೇಳ್ತಾರೆ ನಾನ್ ಡಿಸ್ಕ್ಲೋಸರ್ ಕ್ಲಾಸ್ ಇದೆ ಅಂತ. ಪ್ರಿವಿಲೇಜ್ ಮೋಷನ್ ಆಗ್ತದೆ. ತಾವು ಹೇಳಿದ್ರಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂತ, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಬರೋದಿಲ್ಲ, ತಮ್ಮ ಗಮನಕ್ಕೆ ತರ್ತೀನಿ. ತಮ್ಗೆ ಅದಕ್ಕೆ ನಾನು ಅದಕ್ಕೆ ಒಂದು ಎಲಾಬರೇಟ್ ಡಿಬೇಟ್ ಇದೆ. ಪ್ರಿವಿಲೇಜ್ ಮೋಷನ್ ತಂದ್ರು, ಅದಕ್ಕೋಸ್ಕರವೇ ಪ್ರಿವಿಲೇಜ್ ಮೋಷನ್ ತಂದಿರ್ತದೆ. ನನ್ನ ಹಂಬಲ್ ಸಬ್ಮಿಷನ್, ನೀವು ಕಾನೂನನ್ನ ನೀವು ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಈಗಾಗಲೇ ನಿರ್ದೇಶನ ನೀಡಿದೆ. ಇವತ್ತು ಆರ್ಟಿಕಲ್ 21 ಕೆಳಗಡೆಗೆ ಜಾಮೀನು ಪಡಿತಕ್ಕಂಥದ್ದು ಜೀವಿಸುವ ಹಕ್ಕು ಅಂತೇಳಿ ಆಗಿದೆ. ನಿಮ್ಮ ಮೂಲ ಕಾಯ್ದೆ ಅಲ್ಲ, ಚರ್ಚೆ ಆಗದಿದ್ರೆ ಬದಲಾವಣೆ ಆಗ್ತಿತ್ತಾ? ಇಲ್ಲ ಸರ್, ಚರ್ಚೆ ಆಗಿದೆ. ನನ್ನ ಪ್ರಜಾಪ್ರಭುತ್ವದ ಮೇಲೆ ಗೌರವ ಬರೋದೇ ಆ ಕಾರಣಕ್ಕಾಗಿ ಅಲ್ವಾ? ಗೌರವ ಬರೋದೇ ಆ ಕಾರಣಕ್ಕಾಗಿ. ಕ್ಲೋಸಿಂಗ್ ರಿಮಾರ್ಕ್ ತೆಗೆದುಕೊಳ್ತಾರೆ. ಕ್ಲೋಸಿಂಗ್ ರಿಮಾರ್ಕ್, ಮುಂದಿನ ಸೆಷನ್ ನಲ್ಲಿ ಮತ್ತೆ ಈ ಮಸೂದೆಯನ್ನು ಮಂಡಿಸ್ತಾರೆ. ಪಾಸ್ ಆಗಬೇಕು, ಪಾಸ್ ಆಗಬೇಕು. ಉದಾಹರಣೆ ನೀವು ಒಂದು ಕೊಟ್ರಿ, ನಾನು ಒಂದು ಉದಾಹರಣೆ ಕೊಡ್ತೀನಿ. ಒಂದು 1/2 ನಿಮಿಷ
ನೋಡಿ ಪಕ್ಕದ ಮನೆಯಲ್ಲಿ ಒಬ್ಬ ಗಂಡ ಮತ್ತೆ ಹೆಂಡತಿ ಇಬ್ರು ಜಗಳ ಮಾಡ್ತಿದ್ರೆ ಪಕ್ಕದ ಮನೆ ಅವನು ಹೋಗ್ಬಿಟ್ಟು ನಿಲ್ಸಕ್ ಹೋಗ್ತಾನೆ, ಯಾರನ್ನ ಗಂಡಾಗೆ ಉಪದೇಶ ಮಾಡಕ್ಕೆ, ಓಡಿ ಬಾರ್ದಪ್ಪ ಅಂತ, ಎಲ್ಲರೂ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಅವನೇ ಪಕ್ಕದ ಮನೆ ಅವನು ಹೋಗ್ಬಿಟ್ಟು ಗಂಡನ್ನ ಅಷ್ಟು ಬಾರಿಸ್ತಾನೆ, ಚೆನ್ನಾಗಿ ಒಡೆದು ಅವನ್ನ ಕೋಮಾಗಿ ಕಳ್ಸಿಬಿಟ್ರೆ ಹೆಂಡತಿ ಬೈತಾಳೆ, ಡೇ ನಿನ್ ಯಾರು ನನ್ನ ಗಂಡನ್ನ ಹೊಡೆದಿ ಅಂತ. ಅದೇ ರೀತಿಯಲ್ಲಿ ಇವತ್ತು ಬಿಜೆಪಿ ಮಾಡೋದು ಅದೇ ರೀತಿ. ಒಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಕೊಡ್ತೀನಿ. ಸುಪ್ರೀಂ ಕೋರ್ಟ್ ತ್ರಿವಳಿ ತಲಾಖ್ ಅನ್ನ ನಿಷೇಧಿಸಿದ ನಂತರ ಈ ದೇಶದಲ್ಲಿ 160 ತ್ರಿವಳಿ ತಲಾಖ್ ಪ್ರಕರಣಗಳು, ತಲಾಖೆ ಬಿದ್ದತ್ ಪ್ರಕರಣಗಳು ಬಯಲಿಗೆ ಬಂದಿದೆ. ಸೊ ಸುಪ್ರೀಂ ಕೋರ್ಟ್ ನಿಷೇಧಿಸೋದಲ್ಲ ಸರ್, ಅದು ಕಾನೂನು ಆಗಬೇಕು. ಆ ತಪ್ಪಿಗೆ ಏನ್ ಶಿಕ್ಷೆ ಅನ್ನೋದು ಕೂಡ ನಿರ್ಧಾರ ಆಗಬೇಕು. 4 ಜನ ಗಣ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ.